ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು. ಜಗವೆಲ್ಲ ಆಕ್ರಮಿಸಿ ಈ ಆಕಾರ ಬಂದಿತು. ಕರಿ ಮುಗಿಲೆ ಕೇಶವು, ಸೂರ್ಯ ಚಂದ್ರರ ನಯನಗಳು, ಸುಳಿವ ಮಿಂಚುಗಳೇ ನಗೆಯು, ಸಿಡಿಲು ಗುಡುಗುಗಳೆಲ್ಲ ನೀನಾಡು ನುಡಿಯು, ಮೇರು ಪರ್ವತವೇ ನೀ ಹಿಡಿದ ಗದೆಯು, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯು. ಅಂಜನಾಥನೆಯ, ವೀರಾಂಜನೇಯ, ಮಾರುತಿರಾಯ. ಕ್ಷಮಾ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ತಗೋ. ಜೀವನ ಎಂಬ ದೊಡ್ಡ ಸಮುದ್ರದಲ್ಲಿ ಮತ್ತೊಂದಲೆ ಹಾಯ್ದು ಹೋಯ್ತು ಅಂತ ಅದಕ್ಕೆ ದೋಣಿ ಇರೋ ಕಾರ್ಡ್ ಕೊಟ್ಟ್ಯಾ? ಆದ್ರೆ ಒಂದ್ ಮಾತು ದೀಪ್ತಿ, ಅಲೆ ಎದ್ರು ಅಲೆ ಇಳಿದ್ರು ದೋಣಿ ಮಾತ್ರ ಸಾಕ್ತಾನೆ ಇರ್ಬೇಕು. ನಾನು ನೀನು ಆ ದೋಣಿಲಿ ಹೀಗೆ ಸಿಹಿ ಹಂಚ್ಕೋತಾನೆ ಇರ್ಬೇಕು. ಏ, ಸೋಮರ್ಪೇಟೆಯಿಂದ ಉತ್ತರ ಬಂತ ಏನಾದ್ರು? ಇಲ್ವೇ, ಈ ಪ್ರೀತಿ ಮಾಡೋರೆಲ್ಲ ಬರೀ ಎದ್ರಿಗಿದ್ರೆ ಮಾತ್ರ, ಪಾಪ ಇಲ್ದೇ ಇದ್ರೆ ಮರ್ತಾ ಬಿಡ್ತಾರೆ. ಏನಮ್ಮ ಈ ಲವ್ವು ಗಿವು, ನನಗ ಅನುಭವ ಇಲ್ಲ. ನಿನ್ಗೊಂದ್ ಕವರ್ ಬಂದಿದೆ ತಗೋ. ಲವ್ ಲೆಟ್ರ್ ಬಂದಿದ್ದೆ ತಡ, ನನ್ನೆ ಮರ್ತ್ಬಿಟ್ಯಾ? ಏಯ್, ಕ್ಲಾಸಿಗ್ ಟೈಮ್ ಆಯ್ತು, ಬೆಲ್ ಹೊಡಿಯುತ್ತೆ ನಡಿಗೆ. ಕ್ಷಮಾ, ಇದೇನೆ ಇದ್ದಕ್ಕಿದ್ದಾಗೆ ಠುಸ್ ಅಂತ ಗಾಳಿ ಇಲ್ಲದ ಬಲೂನ್ ತರ ಅದೇ? ಮನೆ ಹತ್ರ ಬರ್ತಾ ಬರ್ತಾ ಸ್ವರ್ಗದಿಂದ ಒಂದೊಂದೇ ಮೆಟ್ಲು ಜಾರ್ ಬಿದ್ದಾಗತ್ತೆ. ಈ ಮಕ್ಕಳು ಸುಖ ಎಲ್ಲ ಒಂದೇ ಸರಿ ಗಾಳಿಲಿ ಹಾರ ಹೋಗಿ ಮನೆ ಜಂಜಾಟ ನೆನೆಸ್ಕೊಂಡ್ರೆ ಜೀವನನೇ ಕತ್ಲೆ ಅನ್ಸುತ್ತೆ. ಅದೇನ್ ಕಷ್ಟ ಅಂತ ನನ್ನ ಹತ್ರ ಹೇಳ್ಬಾರ್ದೇನೆ. ಒಂದ ಎರಡ ಸೀರೆ ಒಂದು ತೂತಾದ್ರೆ ಹೊಲದು ಸರಿ ಮಾಡ್ಕೋಬಹುದು. ತೂತುಗಳೇ ಸೀರೆ ಆದ್ರೆ? ಏಯ್, ಈ ಫಿಲಾಸಫಿ ಎಲ್ಲ ಬೇಡ, ಅದೇನು ಅಂತ ಹೇಳು. ನನ್ ತಂಗಿ ಇರೋ ಶಾಂತಿ ಚಿತ್ರ ಅವ್ರವ್ರ ಜೋಡಿನ ಅವರೇ ಹುಡ್ಕೊಂಡ್ ಬಿಟ್ಟಿದ್ದಾರೆ. ಅಂದ್ರೆ ನೀನ್ ಗಿರೀಶ್ನ ಲವ್ ಮಾಡ್ದಾಗೆ ಅವರು ಲವ್ ಮಾಡಿದ್ದಾರೆ. ದೇವರ ದಯದಿಂದ ಅವರಿಬ್ಬರು ಮದುವೆನ ಒಟ್ಟಿಗೆ ಮಾಡ್ಬೇಕು ಅಂತ ನನ್ನ ಆಸೆ. ಅದ್ ಸರಿ, ಎಲ್ರ ಮದ್ವೆನೂ ಯೋಚನೆ ಮಾಡ್ತೀಯಲ್ಲ, ನಿಂದ ಯಾವಾಗ್ಲೇ ನನ್ನ ಮದ್ವೆ ಅಂದ್ಯಾ? ಆಗೋ ಕಾಲಕ್ಕಾಗತ್ತೆ ಬಿಡು. ಬರ್ಲಿ. ಓಕೆ, ಬಾಯ್ ಬಾಯ್. ರತ್ನಕ, ನಮ್ಮ ಮನೆಯವರೆಲ್ಲ ಎಲ್ಲಿ? ಏನೋ ಅಮ್ಮ, ನಿಮ್ಮ ಅಣ್ಣ ಅದಕ್ಕೆ ಬೀಗ ಹಾಕೊಂಡು ಮಧ್ಯಾಹ್ನ ಎಲ್ಲೋ ಹೋದ್ರು. ಅಮ್ಮ ಅಮ್ಮ ಅಕ್ಕ ಪ್ರಸಾದಿ, ಅಮ್ಮ ಒಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ. ಅಣ್ಣ ಅದಕ್ಕೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೆಲ್ಲಿ ಹೋಗಿರ್ತಾರೆ, ಸಿನಿಮಾಗೆ ಹೋಗಿರ್ತಾರೆ. ಬೇಗ ನಡಿಯ ಅಮ್ಮ. ಅಮ್ಮ ಏನಾಯ್ತಮ್ಮ? ಶುಗರ್ ಜಾಸ್ತಿ ಆಗಿ ಸ್ವಲ್ಪ ತಲೆ ಸುತ್ತ ಆಯ್ತಮ್ಮ. ಸ್ವಲ್ಪ ಇರೋ, ದುಡ್ಡು ಕೊಡ್ತೀನಿ. ಬೇಗ ನೀನ್ ಬಾ ಅಮ್ಮ, ಸ್ವಲ್ಪ ಮಲ್ಗೆ. ಅಮ್ಮ ಅಕ್ಕ ಶಾಂತಿ, ನಾಳೆ ಶೆಟ್ರಂಡಿ ದುಡ್ಡು ಕೊಟ್ಬಿಡು. ಪರದೇಸಿ ಪರದೇಸಿ ಜನ ನಹೀ. ಮಾ, ಈ ಮನೆ ನರ್ಕಾರಿ ನೋಡೋದ್ ನೋಡಿ, ಒಂದೊಂದು ಮುಖನ ತಗೊಂಡೋಗಿ ಧೂಗಾರ್ಡನಲ್ಲಿ ಇಡ್ಬೇಕು. ತಾಳೆ, ಸಮಯ ನೋಡಿ ಗಾಡಿ ಬಿಡೋಣ. ಮೊದಲು ಆ ಕೆಲಸ ಮಾಡಿ,
ಇಲ್ಲದೆ ಹೋದ್ರೆ ಇವುಗಳನ್ನೆಲ್ಲ ನಮ್ ತಲೆ ಕಟ್ಟಿಬಿಡ್ತಾರ ಅಷ್ಟೇ. ತಗೊಳ್ಳಿ, ನಂಗೂ ಹಸ್ವಾಗ್ತಾ ಇದೆ, ನೀವು ಬಾದಾಮಿ ತಿನ್ನಿ. ಬಾದಾಮಿ ಆಗಿದ್ರೆ ಶಬ್ದ ಕೇಳುತ್ತೆ, ಅದಕ್ಕೆ ರಸಗುಲ್ಲಾನುಂಗಣ. ಅಕ್ಕ, ಶುಗರ್ ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ದಾರೆ. ಮನುಷ್ಯ ಇವರು ರೋಗಗಳು. ಏಯ್, ಯಾರಿಗೂ ಈ ಮಾತು ಹೇಳ್ತಾ ಇರೋದು ನೀನು? ಯಾರಿಗೆ ಅಂತ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ನೋಡು, ರೋಗದಿಂದ ಸಾಯ್ತಾರೋ ಮುದ್ಕಿ ನೋಡ್ಕೊಂಡು ಬಿದ್ದಿರಕ್ಕಲ್ಲ ನಾನು ಈ ಮನೆಗೆ ಬಂದಿರೋದು. ನಿಮ್ಗೆ ಹೇಳಿ ಏನ್ ಪ್ರಯೋಜನ? ಇದಾನಲ್ಲ ನಮ್ಮಣ್ಣ, ಅವನಿಗೆ ಹೇಳ್ಬೇಕು. ನಾಲ್ಗೇನ ಬಿಗಿ ಹಿಡಿದು ಮಾತಾಡು. ನೀನ್ ಸುಮ್ನೆ ಇರು, ಕೊಚ್ಚೆ ಕಲ್ಲಾಗ ಮುಖಕ್ಕೆ ಯಾಕೆ ಎಗರಿಸ್ಕೊಂತೀಯ? ಓಹೋ, ಎಲ್ರಿಗೂ ನಾಲ್ಗೆ ಉದ್ದ ಆಗಿರೋ ಹಾಗಿದೆ ಈ ಮನೇಲಿ, ಅಣ್ಣ ಅನ್ನೋ ಭಯನೇ ಇಲ್ಲ. ಮನೆಗೆ 3 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ, 3 ತಿಂಗಳಿಂದ ಕರೆಂಟ್ ಬಿಲ್ ಕಟ್ಟಿಲ್ಲ. ಅಕ್ಕ ಒಬ್ಳೆ ಇಷ್ಟು ದೊಡ್ಡ ಸಂಸಾರನ ಸಾಗಿಸ್ತಾ ಇದ್ದಾಳೆ. ನೀನ್ ನೋಡಿದ್ರೆ ಯಾವಾಗ್ಲೂ ಬಾಗಿಲಾಕೊಂಡು ಬಾದಾಮಿ ಮೇಯ್ತಿರ್ತೀಯ, ನಿನ್ಗೆ ಯಾಕೆ ಭಯ ಪಡ್ಬೇಕು? ಹೇಳದು ನಿಂತಿರೋ ತಂಗಿಯರು ಇರ್ಬೇಕಾದ್ರೆ ಮೊದ್ಲು ನೀನ್ ಮದ್ವೆ ಮಾಡ್ಕೊಂಡೆ, ತಂಗಿಯರ ಮದ್ವೆ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ಯಾ? ಯಾಕಮ್ಮ ಇಷ್ಟು ಬೇಗ ಮದ್ವೆ, ಇನ್ನು ಬೆಳೆಯೋ ವಯಸ್ಸು. ಅವರು ಮದ್ವೆ ಸೆಟ್ಲ್ ಆದ್ರೆ ನೀನೆಲ್ಲಿ ದುಡ್ಡು ಕೊಡ್ಬೇಕಾಗುತ್ತೋ ಅಂತ ಅದಕ್ಕೆ ಈ ರೀತಿ ಮಾತಾಡ್ತಾ ಇದೀಯ. ಹೌದು, ನಮಗೂ ಮುಂದಿನ ಜೀವನ ಅನ್ನೋದಿದೆ. ಹಾಗಂದ್ರೆ ಹೇಗಪ್ಪ? ಮತ್ತೇನೇನು ದುಡ್ದು ದುಡ್ದು ಬರೀ ನಿಮ್ ಬಾಯಿಗೆ ಸುರಿತಾ ಇದ್ರೆ ನಾಳೆ ನಮ್ ಗತಿ ಏನು? ನಾವು ದುಡಿಯೋದು ಅದಕ್ಕೇನಾ? ನೀನ್ ದುಡ್ದು ದುಡ್ದು ನಿನ್ ಹೆಂಡತಿ ತುರ್ಬೇಕು ಅನ್ಸು, ನಮ್ಗೇನ್ ಬೇಡ. ಇಷ್ಟೆಲ್ಲ ಆದ್ರೂ ಇನ್ನು ಯಾಕೆ ನೀ ಮನೇಲಿ ಇರ್ಬೇಕು? ಈ ಹಾಳು ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋಣ. ನೀನೇನು ಯೋಚನೆ ಮಾಡ್ಬೇಡ, ಅಣ್ಣನ ಜಾಗದಲ್ಲಿ ನಾನ್ ನಿಂತು ತಂಗಿ ಮದ್ವೆ ಮಾಡ್ತೀನಿ. ಅಮ್ಮ ನೀನು ಎಷ್ಟು ಅಂತ ಮಾಡ್ತೀಯಮ್ಮ? ಅವ್ರಿಗೆ ಹೇಳ್ಬಿಡು ಬೇಗ ಬಂದಿದ್ದ, ಬೇಗ ಬಂದ್ಬಿಡಿ. ಏ ದೀಪ್ತಿ, ಯಾವಾಗ ಬಂದೆ? ತಿಂಡಿ ತಿನ್ಯಾ? ಅಪ್ಪ ಬಂದ್ರ? ಎಲ್ಲ ಆಯ್ತು. ಏನೆ ಇದು? 10,000 ಇದೆ ಕಣೆ, ತಗೋ. ದೀಪ್ತಿ, ಥ್ಯಾಂಕ್ ಯು ವೆರಿ ಮಚ್ ದೀಪ್ತಿ. ಇದು ಗೊತ್ತಲ್ಲ ಸಾಲ, ಅದೆಲ್ಲ ಆಮೇಲೆ ಇರ್ಲಿ, ಮೊದ್ಲು ಆಗ್ಬೇಕಾಗಿರೋ ಕೆಲಸ ನೋಡು. ನಿಮ್ ಸ್ವಲ್ಪ ಹಾಕ್ರೆ, ತಿಂಡಿ ಮುಗ್ದಾಗಿದ್ದಾರೆ. ಹುಡುಗಿ ಅಣ್ಣ, ನಾನು ನನ್ಗೆ ತಿಂಡಿ ಮುಗ್ದೋಯ್ತು ಅಂತೀರಾ? ಅರ್ಧ ಹೊಟ್ಟೆಗೆ ಆಗ್ತಿದ್ರೆ ಸ್ವಾಮಿ, 4 ಸರಿ ನಾನೇ ಬಡಿಸಿದ್ನಲ್ಲ ಸ್ವಾಮಿ, ಒಂದ್ ವಾರಕ್ಕಾಗವಷ್ಟು ಒಂದೇ ಸಲ ತಿನ್ಬಿಡಿದಿರಾ? ಇವ್ರನ್ನೆಲ್ಲ ಹೊಟ್ಟೆಗಿಲ್ದಾರು ಭಿಕ್ಷುಕರು ಅನ್ಕಡ್ರ? ಈಗ ಒಂದ್ ಮದುವೆ ಮಾಡ್ಬೇಕಾ? ಎಂತ ಚಿತ್ರ ಅನ್ನೋದ್ ಬದರಿ ನೀವ್ ಯಾಕೆ ಆಗಲ್ಲ? ನೀನ್ ಮಾಡೋ ಕೆಲ್ಸನ ಆ ಹುಡುಗಿ ಮಾಡ್ತಿದ್ದಾಳಲ್ಲ, ನೀನು ಮುಖಕ್ಕೆ ಬೀಗ ಬೇರೆ ಕೇಳು. ಅಮ್ಮ ಈ ಬಿಕಾರಿ ತಿಂಡಿಗಿಂತ ಎಲ್ಲಾದ್ರೂ ಹೋಟ್ಲಲ್ಲಿ ತಿನ್ನೋಣ ಬನ್ರಿ. ಕ್ಷಮ, ನೀನ್ ಅಮ್ಮನ ಕರ್ಕೊಂಡು ಒಳಗಡೆ ಹೋಗಮ್ಮ. ಇಲ್ರಿ ಹೋಗೋಣ ಇಲ್ರಿ ನೀವು. ಮಿಸ್ಟರ್ ಮೋಹನ್, ನಿಮ್ಮ ತಂಗಿ ಮದುವೆಗೆ ನೀವೇ ಯಾಕೆ ಮುಳ್ಳಾಗ್ತಿದ್ದೀರಾ? ನೋಡಿ, ಇನ್ನೊಂದು ಸಾರಿ ನೀವು ಗಲಾಟೆ ಏನಾದ್ರೂ ಮಾಡಿದ್ರೆ ನಿಮ್ಮ ಕೈಕಾಲು ಮುರಿದು ಕತ್ತಿಡ್ದು ಆಚೆ ತಳಿಸ್ಬೇಕಾಗತ್ತೆ. ಯಾಕಂತಂದ್ರೆ ಇದು ನನ್ನ ಮಗನ ಮದುವೆ, ನಿಮಗೆ ತಿಂಡಿ ತಾನೇ ಬೇಕು. ತಗೊಳ್ಳಿ ತಗೊಳ್ರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತಿಂದು ಮಿಕ್ಕಿದ್ದ ಚಿಲ್ಡ್ರೆನ ಜೇಬಲ್ಲಿ ಇಟ್ಕೊಳ್ಳಿ. ಬನ್ನಿ, ಮುಹೂರ್ತಕ್ಕೆ ಟೈಮ್ ಆಯ್ತು, ಬನ್ನಿ ಬೇಗ. ಏನ್ರಿ ನಿಮ್ಗೆ ಸ್ವಲ್ಪ ಅದು ನಾಚಿಕೆ ಆಗೋದು ಬೇಡವಾ? ಸುಮ್ಮನೆ ಮದುವೆ ಮನೆಯಲ್ಲಿ ಇದಾದ್ರೂ ಸಿಗ್ತಲ್ಲ. ಬನ್ನಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತು ನಾಮ ಕಂಠೆ ಭದ್ರಾಮಿ ಸುಭಗೆ ಸಂಜೀವ ಶರದಾಕ್ಷತಂ ಮಾಂಗಲ್ಯ ಧಾಮಂ ಯಾಕೆ ಇಷ್ಟು ಎಮೋಷನಲ್ ಆಗ್ಬಿಟ್ಟೆ? ಸತ್ಯ, ನನ್ನ ಜವಾಬ್ದಾರಿ ಮುಗಿತಲ್ಲ, ಬಾ ಊಟಕ್ಕೋಣ. ಬಾ ಲೇ ಕ್ಷಮ, ನನ್ ಸ್ವಲ್ಪ ಸಹಾಯ ಮಾಡೆ. ಏನು? ನಂಗೆ ಗಿರೀಶನ್ ನೋಡ್ಬೇಕು ಅನ್ನಿಸ್ತಿದೆ ಕಣೆ. ನಿಮ್ಮಪ್ಪ ಕಳ್ಸಲ್ಲ, ನಾನ್ ಬರ್ದೆ ನೀನ್ ಹೋಗಕ್ಕಾಗಲ್ಲ. ಸರಿ ಬಿಡು, ಅದನ್ನ ನಾನ್ ನೋಡ್ಕೊಳ್, ನನಗಿದೇನು ಹೊಸ್ತಲ್ವಲ್ಲ ಕಣೆ.
ಏನೇ ರಾಮೂರ್ತಿ, ಒಳ್ಳೆ ಸೊಸನೆ ಮನೆಗೆ ತುಂಬಿಸ್ಕೊಟ್ಟಿದ್ಯಲ್ಲ, ಇದಕ್ಕೆಲ್ಲ ಆ ಹುಡುಗಿ ಅಕ್ಕ ಕ್ಷಮಾನೇ ಕಾರಣ ಕಣಯ್ಯ. ಅಲ್ಲ, ತಾನು ಮದುವೆ ಮಾಡ್ಕೊಳ್ದೆ ತಂಗೀರ್ ಮದುವೆ ಮಾಡ್ಲಲ್ಲ. ಯಾರು ಮಾಡ್ತಾರೆ ಈ ಕಾಲದಲ್ಲಿ ಗಂಡು ಮಾಡೋ ಕೆಲಸನ ಹೆಣ್ಣು ಮಾಡ್ಲಲ್ಲಪ್ಪ. ಅರೆ, ಅದಕ್ಕೆ ಅಲ್ವೇನಯ್ಯ ನಾನು ಈ ಮದುವೆ ಒಪ್ಕೊಂಡಿದ್ದು. ಏನಂಕಲ್, ಹೊಟ್ಟೆ ತುಂಬಾ ಊಟ ಮಾಡಿ ಮಾಡ್ತಿದ್ದೀನಲ್ಲ. ಏನಮ್ಮ ಇದು ಸ್ಪೆಷಲ್ ಟ್ರೀಟ್ಮೆಂಟ್? ಲಂಚಾನ? ಏನೋ ವಿಷಯ ಇರ್ಬೇಕು. ಅಂಕಲ್, ನಾನು ಸ್ಕೂಲಿಂದ ಒಂದ್ ವಾರ ಸೋಮವಾರಪೇಟೆಗೆ ಹೋಗ್ತಾ ಇದೀವಿ. ಮರ್ಕಿರ 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 ಯಾಕೆ? ಟೀಚರ್ಸ್ ಟ್ರೈನಿಂಗ್ ಅಂಕಲ್, ದೀಪ್ತಿ ಕೂಡ ಬರ್ತಾ ಇದ್ದಾಳೆ, ಕಳಿಸ್ಬೇಕು. ಅವಳು ಬೇಡಮ್ಮ, ಅವಳು ಗಂಡು ನೋಡಕ್ ಬರ್ತಾ ಇದ್ದಾರೆ, ಕಳಿಸ್ಕೊಡಕ್ ಆಗಲ್ಲ. ಅದೆಲ್ಲ ಆಗಲ್ಲ. ನಾಳೆ ನೀವು ದೀಪ್ತಿನ ಕಳಿಸ್ಲಿಲ್ಲ ಅಂದ್ರೆ ನಾನು ಇವತ್ತು ಮದುವೆ ಊಟ ಮಾಡಲ್ಲ. ಸ್ಟ್ರೈಕ್, ಉಪವಾಸ, ಆಮೇಲೆ ನಿಮ್ ಇಷ್ಟ. ಅಯ್ಯಯ್ಯೋ, ಹಾಗ್ ಮಾಡ್ಬೇಡಮ್ಮ. ನೀನ್ ಊಟ ಮಾಡ್ತಿರೋ ಪಾಪ ನನ್ಗೆ ಬೇಡ, ನಾನ್ ಕಳಿಸ್ಕೊಡ್ತೀನಿ. ಅಂತೂ ಏನೋ ಮೋಡಿ ಮಾಡಿ ಪ್ರತಿ ಸಲ ನನ್ನ ಒಪ್ಪಿಸ್ಬಿಡ್ತೀಯ. ಅವಳು ಕೂಡ ನೀನು ಮುಂದಿಟ್ಕೊಂಡು ತನ್ನ ಆಟ ತೀರ್ಸ್ಕೊಂಡ್ಬಿಡ್ತಾಳೆ. ಆಯ್ತು, ಹೋಗ್ ಬನ್ನಿ. ಥ್ಯಾಂಕ್ ಯು ಅಂಕಲ್. ಹಾ, ಒಪ್ಕೊಂಡಿದ್ದಕ್ಕೆ ಇನ್ನೊಂದು ಚಿರೋಟಿ. ಮೇಟಿ ಮೇಟಿ, ಎಲ್ಲಪ್ಪ ಯಾರು ಕಾಣಿಸ್ತಿಲ್ಲ ಮೇಟಿ? ನಮ್ಮ ರೂಮ್ ಯಾವ್ದಪ್ಪ? ರೂಮ್ ಇಲ್ಲ, ಎಲ್ಲ ರೂಮು ಮಿನಿಸ್ಟ್ರಿಗೆ ಬುಕ್ಕಿಂಗ್ ಆಗ್ಬಿಟ್ಟೈತೆ. ಮಿನಿಸ್ಟ್ರಿ ಹೆಂಡತಿಗೆ, ಮಿನಿಸ್ಟ್ರಿ ತಾಯಿಗೆ, ಮಿನಿಸ್ಟ್ರಿ ಅಜ್ಜಿಗೆ, ಮಿನಿಸ್ಟ್ರಿ ಅಪ್ಪನಿಗೆ, ಮಿನಿಸ್ಟ್ರಿ ತಾತನಿಗೆ, ಎಲ್ಲ ಮಿನಿಸ್ಟ್ರಿಗೆ. ಅದಲ್ಲಪ್ಪ ಶ್ರೀನಾಥ್ ಟೀ ಪ್ಲಾಂಟೇಶನ್ ಅವರು. ಓ ಶ್ರೀನಾಥ, ಮೊದ್ಲು ಹೇಳ್ಬಾರ್ದಾಗಿತ್ತ. ಸರಿ ಕೊಡು. ತಕಲಿ ಏನಯ್ಯ? ಒಂದ್ ಮೂರು ಜನ ಇದೀವಯ್ಯ. ಅದು ಗೊತ್ತಿಲ್ಲ, ಎಲ್ಲ ಒಂದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೂರ್ ಜನನು ಒಂದೇ ರೂಮಲ್ಲಿ ಮಲಗ್ಬೇಕು. ಸರಿ, ಒಂದ್ ಕೆಲಸ ಮಾಡೋಣ, ನಾನು ಹೊರಗಡೆ ಮಲಗ್ತೀನಿ, ನಿಮಗ್ ತೊಂದ್ರೆ ಕೊಡಲ್ಲ. ಅದೆಲ್ಲ ಏನು ಬೇಡ, ನಡೀರಿ ಮೊದ್ಲು ರೂಮ್ಗೆ ಹೋಗೋಣ. ಮಕ್ಕಳನ್ನ ಕೈ ತೆಗೆಯ ಹೇಗೆ ತರಲೇನೆ ಬಿಡಲ್ಲಪ್ಪ. ಪ್ಲೀಸ್ ಕ್ಷಮ ಇದ್ದಾಳ ಕಣ, ಪಕ್ಕದಲ್ಲಿ ನಿದ್ದೆ ಮಾಡ್ತಿದ್ದಾರೆ ಕಣೆ. ಸುಂದರೆ ಅವ್ರಿಗೆ ಎಚ್ಚರ ಆಗ್ಬಿಡತ್ ಕಣ. ಎಚ್ಚರಾಗಲ್ಲ ನೀನ್ ಸುಂದರ, ಇಷ್ಟು ದೂರ ಬಂದು ಅವೆಲ್ಲ ಮದ್ವೆ ಆದ್ಮೇಲೆ. ಪ್ಲೀಸ್ ದಿತ್ತಿ, ಪ್ಲೀಸ್ ಗಿರಿ. ಶ್ರೀನಾಥ್ ಅಂತ, ಗಿರೀಶ್ ಫ್ರೆಂಡ್. ಒಳಗಡೆ ಅವ್ನ ಬೆಚ್ಚಗೆ ತಪ್ಕೊಂಡು ಮಲ್ಕೊಂಡ್ಬಿಟ್ನ, ನಿಮ್ಮನ್ನ ಈ ಚಳಿಲಿ ಹೊರಗೆ ಹಾಕಿ. ಹಾಕಿದಿಲ್ಲ, ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ನಾನೇ ಹೊರಗೆ ಬಂದೆ. ಹಾಗಾದ್ರೆ ನೀವು ನನ್ನ ರೂಮಲ್ಲಿ ಮಲ್ಗಿ. ಹೆದರ್ಕೋಬೇಡಿ, ನೀವು ಒಳಗಡೆ ಮಲ್ಗಿ, ನಾ ಇಲ್ಲೇ ಮಲಗ್ತೇನೆ. ಪರವಾಗಿಲ್ಲ, ನಾನು ಇಲ್ಲೇ ಮಲ್ಕೋತೀನಿ. ತಗೊಳ್ಳಿ ಕೀನಾ, ಸುಮ್ಮನೆ ಬನ್ನಿ. ಕಮ್ ಆನ್. Thank you.
ಏನಪ್ಪ ಗಿರೀಶ್ ಫುಲ್ ರೊಮ್ಯಾನ್ಸ್ ಅಂತ? ಅದೇನಿಲ್ಲ ಕಣ. ಕಮರೆ ಮೇ ಬಂದು ಅವ್ರ ಚಾವಿ ಕೋ ಜಾಯ್ ಅಲ್ವೋ? ಒಂದು ಫೋನು, ಒಂದು ಲೆಟ್ರು, ಏನು ಬೇಡವೇನ? ನಾವು ನೈಟ್ ಬರ್ತೀವಿ ಅಂತ ಗೊತ್ತಿಲ್ವ ನಿನಗೆ? ಅದೆಲ್ಲಿ ಡಿಸಪೇರ್ ಆಗ್ಬಿಡ್ತೀನಿ ನೀನು? ಅರೆ ನಾನು ಕಾಯ್ತಿದ್ದೆ ಕಣು, ನೀನೇ ಬರ್ಲಿಲ್ಲ. ನಾವ ನೀವಿಬ್ರು ಫ್ರೆಂಡ್ಸ್ ಆಮೇಲೆ ಚೆನ್ನಾಗಿ ಜಗಳ ಆಡಿ ಮೊದ್ಲು ಹೊಟ್ಟೆಗೇನಾದ್ರೂ ಹಾಕ್ಸಿ. ಸಾರಿ ಬೈದ ಬೈ. ಇವರು ಶ್ರೀನಾಥ್, ನಿನ್ನೆ ರಾತ್ರಿನೇ ಪರಿಚಯ ಆಯ್ತು. ತಗೊಳ್ಳಿ, ಹೇಳಿ ನಿಮಗೆ ನೆಗಡಿ ಆಗಿದೆ ಅಂತ ಕಾಣುತ್ತೆ, ತಗೊಳ್ಳಿ. ಥ್ಯಾಂಕ್ ಯು. ಇನ್ನೂರು ಕೊಡಿ. ಏನಕ್ಕೆ? ಏನಕ್ಕೆ ಅಂದ್ರೆ ಅಡಿಗೆ ಮಾಡೋದಿಕ್ಕೆ. ನೆನ್ನೆ ಕೊಟ್ಟಿದ್ನಲ್ಲ ಯಾ? ಅದು ಇದಕ್ಕೆ, ಮಧ್ಯಾಹ್ನದ ಊಟಕ್ಕೆ. ಹ್ಮ್, ಒಳ್ಳೆ ಕುಡುಕನ ಸಹವಾಸ ಆಯ್ತಲ್ಲ, ತಗೋ ಇಟ್ಬಿಡು. ನಾನೇ ಬಡಿಸ್ತೀನಿ. ಹ್ಮ್, ಬೇಗ ಬಡಿಸಿ, ಹೊಟ್ಟೆ ತುಂಬಾ ಹಸಿದಿದೆ. ತಿಂಡಿ. ಒಳ್ಳೆ ಕುಡುಕ್ ಮೇಟಿ ಸಹವಾಸ ಆಯ್ತಲ್ಲಯ್ಯ, ಇವತ್ತು ಉಪವಾಸನ? ಪಾತ್ರೆ ಬೇರೆ ತೂತು ನೋಡಯ್ಯ. ಬೇರೆ ಅರೇಂಜ್ ಮಾಡ್ತೀನಿ. ಬೇಕಾದ್ರೆ ವಾಂಗಿ ಭಾತು ಬಿಸ್ಕೆಟ್ ಇದೆ, ಎಲ್ಲರೂ ಹಂಚ್ಕೊಂಡು ತಿನ್ನೋಣ. ಒಂದು ಕೆಲಸ ಮಾಡಿ, ನೀವಿಬ್ರು ಹೊಟ್ಟೆ ತುಂಬಾ ತಿನ್ಬಿಡಿ, ನಾವು ಆಮೇಲೆ ತಿಂತೀವಿ. ಅಯ್ಯೋ ನೋಡಪ್ಪ, ಇವ್ರು ಸಿಟಿ ಅವರು, ನಿಮ್ ಫಾರೆಸ್ಟ್ ಸಂಬಂಧಪಟ್ಟ ಲೊಕೇಶನ್ ಎಲ್ಲ ತೋರಿಸ್ಬಿಡು. ಏನು ಆಮೇಲೆ ಸಿಗ್ತೀವಿ. ಸರಿಯಾಗಿದ್ದಾರೆ ಲೈಲಾ ಮಜ್ನು. ಹ್ಮ್, ತಗೊಳ್ಳಿ ಮೇಡಮ್, ಕೊಡಿ. ಬನ್ನಿ ಮೇಡಮ್, ಫಾರೆಸ್ಟ್ ಎಲ್ಲ ಸುತ್ತಾಡ್ಕೊಂಡ್ಬರೋಣ. ನಡೀರಿ. ಯು ಆರ್ ವೆರಿ ಸಿಂಪಲ್, ಐ ಲೈಕ್ ಯುವರ್ ಸಿಂಪ್ಲಿಸಿಟಿ. ಇದು ನನ್ನ ಪ್ರೈಮ್ ಪ್ಲಾಂಟೇಶನ್, ಇಲ್ಲಿಗೆ ಬರೋರೆಲ್ಲ ಒಂದೊಂದು ಪ್ಲಾಂಟ್ ನೆಡಬೇಕು ಅಂತ ನನ್ನ ಆಸೆ. ನೀವು ಕೂಡ. ಓಕೆ, ಬೈ ಆಲ್ ಮೀನ್ಸ್. ರಾಜು, ಹೇ ರಾಜು, ಅದನ್ನು ಕೊಡಲಿ. ಇದನ್ನ ನಾನೇ ಮಾಡಿದ್ದು. ಹೇಗಿದೆ? ಪ್ರೇಮಿಗಳು ಲವ್ ಮಾಡೋ ಥರ ಇದೆ ಅಲ್ಲ? ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ವಾಚ್ ಔಟ್. ಶುಭ ಹರಸಿತು ಬೇರೆಯೇ ಹೃದಯ ಹೃದಯ ಒಲವಿನ ಸವಿ ಮನದಲ್ಲಿ ಈಗ ಉದಯ ಉದಯ ಓಹೋಹೋಹೋ ಚಿಗುರಿತು ಪ್ರೇಮ ಚಿಗುರಿತು ಪ್ರೇಮ
ಏನಾಯಿತು ಏನಾಯಿತು ಆರಂಭವೇ ರೋಮಾಂಚನ ಈ ಹೃದಯಕ್ಕೂ ಆ ಹೃದಯಕ್ಕೂ ಪನ್ನೀರಿನ ಹನಿ ಸಿಂಚನ ಪರಿಚಯವಿರದೆಯ ಮನದ ಪರದೆಯ ಸರಿಸುತ್ತ ಬೆಸೆಯುವ ಬೆರಗು ಏನಿದು ಹೃದಯಗಳೆರಡನ್ನು ಸನಿಹ ತರುತ್ತಲೇ ಸೃಷ್ಟಿಯು ನೀಡುವ ಬೆಳಗು ಏನಿದು ಸುಮಧುರ ಕನಸ ಕಲಾವಿದೆ ಈ ಭೂಮಿ ಓಹೋಹೋ ಚಿಗುರಿತು ಪ್ರೇಮ ಚಿಗುರಿತು ಪ್ರೇಮ ಗಗನವೆ ಶುಭ ಹರಸಿತು ಬೇರೆಯೇ ಹೃದಯ ಹೃದಯ ಒಲವಿನ ಸವಿ ಮನದಲ್ಲಿ ಉದಯ ಉದಯ ಹೊಸ ಲೋಕಕ್ಕೆ ಕರೆದೊಯ್ಯುವ ಅನುರಾಗದ ಹೊಸ ಪಾತ್ರವು ಹನಿ ಹನಿ ಕಣ ಕಣ ಮಧುರ ನಿನುಗಿದು ಹೃದಯದಿ ಹರಿಯುವ ಸತತ ಅಲೆಯಿದು ಪದಗಳು ಸ್ವರಗಳು ಸಿಗದ ಕ್ಷಣವಿದು ನುಡಿಗಳು ಲಿಪಿಗಳು ಇರದ ಒಲವಿದು ಸುಳಿವನು ಕೊಡದೆಯೇ ಒಲಿಯುವುದೇ ಪ್ರೇಮ ಓಹೋಹೋ ಚಿಗುರಿತು ಪ್ರೇಮ ಗಗನವೆ ಶುಭಾರಸಿತು ಬೇರೆಯೇ ಹೃದಯ ಹೃದಯ ಒಲವಿನ ಸವಿ ಮನದಲ್ಲಿ ಈಗ ಉದಯ ಉದಯ ಓಹೋಹೋ ಚಿಗುರಿತು ಪ್ರೇಮ ಅಡ್ವಾನ್ಸ್ ಕೊಡಕ್ ಬೇಕು ನಿಂತ ಕಾಲಲ್ಲೇ ಹೊರಟು ಬಂದೆ ನೋಡು ಜಾಸ್ತಿ ತರಲಿಲ್ಲ ಮತ್ತೆ ಇದನ್ನೆಲ್ಲ ನೀ ಬರಕ್ ಮುಂಚೆ ಅರೇಂಜ್ ಮಾಡಿದೆ ಅದಕ್ಕೊಂದು 500 ರೂಪಾಯಿ ಖರ್ಚಾಯ್ತು ಕಡೆ ಸಾರಿ ಅಮ್ಮನ ದರ್ಶನ ಮಾಡ್ಬೇಡಮ್ಮ ಇನ್ನು ಮುಂದಿನ ಕಾರ್ಯಕ್ಕೆ ಹೋಗ್ಬೇಕು ಹಲೋ ಹಲೋ ಪ್ರೈಮ್ ಟೇಕ್ ಪ್ಲಾಂಟೇಶನ್ ಹೌದು ಯಾರು ಬೇಕಿತ್ತು ಮ್ಯಾನೇಜರ್ ಶ್ರೀನಾಥ್ ಅವರಿದ್ದಾರಾ ಒಂದು ನಿಮಿಷ ಹಾ ಅವರು ಸೀಟಲ್ಲಿಲ್ಲ ಹೊರಗೋಗಿದ್ದಾರೆ ಸರಿ ಒಂದು ಮೆಸೇಜ್ ಇದೆ ಕೊಡ್ತೀರಾ ಹೇಳಿ ಮೇಡಮ್ ನಾನು ಅವ್ರ ಫ್ರೆಂಡು ಕ್ಷಮ ಅಂತ ಸಾಯಂಕಾಲ 4 ಗಂಟೆಗೆ ಬೋಟ್ ಕ್ಲಬ್ ಹತ್ರ ವೇಟ್ ಮಾಡ್ತಿರ್ತೀನಿ ಅಂತ ಹೇಳ್ಬಿಡಿ ಪ್ಲೀಸ್ ಮರಿಬೇಡಿ ಖಂಡಿತ ಅವ್ರನ್ನ ಮಿಸ್ ಮಾಡದೆ ಬರೋಕೆ ಹೇಳಿ ಓಕೆ ಮೇಡಮ್ ಕ್ಷಮಾ ಅಂದ್ರೆ ನೀವೇನ ಮೇಡಮ್ ಹೌದು ಯಾರೋ ವೇಟ್ ಮಾಡ್ತಿದ್ದಾರೆ ಕ್ಷಮಿಸಿ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಅಯ್ಯೋ ರಾಮ ಅಲ್ರಿ ಕರೆಯೋಟ್ ಕರೆದು ಬಿಟ್ಟು ಗೊತ್ತಾಗಿಲ್ಲ ಅಂದ್ರೆ ಹೇಗೆ ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಕಾಣಿಸುತ್ತೆ ನೋ 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 ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ
ಈ ಹಲ್ಲು ನಿನಗ್ ತೊಂದರೆ ಕೊಡುತ್ತೆ ಅಂತ ತೆಗೆದಿಟ್ಟಾ ಇದ್ದೀನಿ. ನನಗೆ ಬೆಡ್ ಮೇಲೆ ತುಂಬಾ ಬೋರು. ಬಾತ್ ಟಬ್ನಲ್ಲಿ ಫ್ರೆಂಚ್ ಸ್ಟೈಲ್ನಲ್ಲಿ ಸೋಪ್ ವಾಟರ್ನಲ್ಲಿ ಬಿಸಿ ಬಿಸಿ ನೀರಿನಲ್ಲಿ ಮಧ್ಯಾಹ್ನ ಮಾಡಬೇಕು ಅಂತ ತುಂಬಾ ಆಸೆ ಕಣ್ರಿ. ನೋಡು ನಾನು ವಯಸ್ಸಾದವನು, ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ. ಸ್ಟಾರ್ಟ್ ಆಗ್ಬಿಟ್ರೆ ಆಮೇಲೆ ನಾನ್ ಸ್ಟಾಪು. ನೋಡಿ ಮಿಸ್ಟೇಕ್ ಆಗಿದೆ, ಸಾರಿ. ನನ್ನ ಫ್ರೆಂಡ್ ಶ್ರೀನಾಥ್ ಅಂತ, ನಾನು ಅವ್ರಿಗೆ ಫೋನ್ ಮಾಡಿದ್ದು ನಿಮಗಲ್ಲ. ಒಂದ್ಸಾರಿ ಫೈವ್ ಸ್ಟಾರಿಗೆ ಬಾ, ರುಚಿ ತೋರಿಸ್ತೀನಿ. ಆಮೇಲೆ ನೀನೇ ಫೋನ್ ಮಾಡ್ತಾ ಇರ್ತೀಯ ಈ ಶ್ರೀನಾಥನಿಗೆ. ಕೈಬಿಡ್ರಿ, ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಲ್ಲ. ಅಯ್ಯೋ ಮಿಸ್ಟರ್, ನಾನು ಆಗಿಂದ ನೋಡ್ತಾನೆ ಇದ್ದೀನಿ, ಆ ಹುಡುಗಿನ ಗೋಳು ಹಿಕ್ಕೋತಾನೆ ಇದ್ದೀರಾ. ಅಲ್ಲ ರೀ, ಆ ಹುಡುಗಿ ನಿಮ್ಮ ಮಗಳಿದ್ದಾಗಿದ್ದಾಳೆ, ನಿಮ್ಗೆ ನಾಚಿಕೆ ಆಗಲ್ಲ? ಹೇ ಇನ್ಸ್ಪೆಕ್ಟರ್, ಇದು ನಮ್ಮ ಫ್ಯಾಮಿಲಿ, ಫ್ಯಾಮಿಲಿ ಮ್ಯಾಟರ್. ಫ್ಯಾಮಿಲಿ ಅಲ್ಲಮ್ಮ, ನೋಡಕ್ಕೆ ಎಜುಕೇಟೆಡ್ ತರ ಇದ್ದೀರಾ. ಯಾರು ಏನು ಅಂತ ತಿಳ್ಕೊಳ್ತಾ ಫೋನ್ ಮಾಡದ? ಏನಮ್ಮ ಮಿಸ್ಟೇಕ್? ಏನೋ ಏನ್ರಿ, ನಡಿ ಸ್ಟೇಷನ್ಗೆ. ನನ್ನ ವಿಗ್ಗು ಹಲ್ಲು, ವಿಗ್ಗು ಹಲ್ಲು ಎಲ್ಲ ಅಲ್ಲೇ ಕೊಡ್ತೀನಿ, ನಡಿ ಕೊಡ್ತೀನಿ ನಡಿ. ದೀಪ್ತಿ ಯಾಕೆ ಒಂಥರ ಇದೆಯಾ? ಕ್ಷಮ, ನಾಡಿದ್ದೆ ನನ್ನ ಎಂಗೇಜ್ಮೆಂಟ್ ಅಂತೆ ಕಣೆ, ಮುಂದಿನ ತಿಂಗಳೇ ನನ್ನ ಮದ್ವೆ ಅಂತೆ. ನಿನ್ಗ್ಯಾರು ಹೇಳಿದ್ದು? ಅಪ್ಪ ಬೀಗ್ರ ಹತ್ರ ಮಾತಾಡ್ತಾ ಇದ್ರು. ಕ್ಷಮ, ನಾನು ಗಿರೀಶನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಕಣೆ. ನೀನ್ ಗಿರೀಶನ್ ಲವ್ ಮಾಡ್ತಿರೋದು ನಿಮ್ ತಂದೆ ಗೊತ್ತಾ? ಇಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕೆ ಯಾಕೆ ಕಳೆದು? ನಾನೆಲ್ಲ ಸರಿ ಮಾಡ್ತೀನಿ. ಅಂಕಲ್, ನಿಮ್ ತಲೆ ಮೇಲೆ ಹಿಮಾಲಯ ಪರ್ವತ ತಂದಿಟ್ಟು ನಿಮ್ ಕೋಪ ಮಾತ್ರ ತಣ್ಣಗಾಗಲ್ಲ. ನೀನು ಗಿರೀಶನ್ನೇ ಮದ್ವೆ ಆಗೋದಾದ್ರೆ ನನ್ ಜೊತೆಲ್ ಬಾ, ಯಾರೇ ಅಡ್ಡ ಬಂದ್ರು ನಾನು ಎದುರಿಸ್ತೀನಿ. ಬೇಗ ನೀನ್ ನಿರ್ಧಾರ. ಕಮ್ ಆನ್ ಟೆಲ್ ಮಿ. ಗಿರೀಶನ್ನೇ ಮದ್ವೆ ಆಗ್ತೀನಿ. ಆಯ್ತು ಬಿಡು, ಬೇಗ ಹೋಗಿ ಬಟ್ಟೆ ಬರಿ ತಗೊಂಡ್ ಬಾ. ಇನ್ನು ಯಾಕೆ ನಿಂತಿದ್ಯೋ, ಹೋಗೆ. ಯಾರ್ಗೆ ಯಾಕೆ ಹೆದರ್ಕೋಬೇಕು? ನನ್ನ ಮಗಳಿಗೆ ಇಷ್ಟು ಧೈರ್ಯ ಬರ್ಬೇಕಾದ್ರೆ ಅದಕ್ಕೆ ಕಾರಣ ನೀನು. ನಾನು ಚಿಕ್ಕಂದಿನ ನೋಡ್ತಾ ಇದ್ದೀನಿ ನೀನು ಹೇಳ್ದಾಗೆ ಅವಳು ಕೇಳೋದು, ಆದ್ರೆ ಈ ವಿಷಯದಲ್ಲಿ ಮಾತ್ರ ನಾನು ಹೇಳ್ದಾಗೆ ಅವಳು ಕೇಳ್ಬೇಕು. ಸ್ಲೋಲಿ ಹಾರ್ಟ್ ಡಪ್ 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 ಡಪ್. ದೀಪ್ತಿ ಬೇಗ ಬರ ಇಲ್ಲಿ, ಹಾರ್ಟು ಡಪ್ 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 ಡಪ್. ನಾನು ಹೇಳ್ತಾ ಇದ್ದೀನಿ ಒಂದು ಹೆಜ್ಜೆ ಮುಂದಕ್ಕೆ ಇಟ್ರೆ ಪರಿಸ್ಥಿತಿ ಬೇರೆ ಆಗುತ್ತೆ. ನಾನ್ ಹೇಳ್ತಾ ಇದ್ದೀನಿ ಒಂದ್ ಹೆಜ್ಜೆ ಹಿಡಿದೆ ಹೋದೆ. ನಾಳೆ ಬೆಳಿಗ್ಗೆ ನ್ಯೂಸ್ ಪೇಪರ್ ಓದ್ತಿರ್ತೀರಾ, ಪ್ರೇಮಿಗಳ ಆತ್ಮಹತ್ಯೆ, ಸುಯಿಸೈಡ್. ಆ ಕಾಲಂನಲ್ಲಿ ನಮ್ ದೀಪ್ತಿ ಹೆಸರಿರುತ್ತೆ. ಇನ್ನು ಕಾಲ ಮಿಂಚಿಲ್ಲ, ಯೋಚನೆ ಮಾಡಿ. ಒಳಗಿರೋಣವೋ ಹೊರಗ್ ಹೋಗೋಣವೋ, ಒಳಗಿರೋಣವೋ ಹೊರಗ್ ಹೋಗೋಣವೋ, ಬೇಗ ಹೇಳಿ. ಬಾರಿ ದೀಪ್ತಿ ಹೋಗೋಣ. ಅಂಕಲ್ ಹೋಗ್ತಾ ಇದೀವಿ, ನಾಳೆ ಬೆಳಿಗ್ಗೆ ಸುಯಿಸೈಡ್ ಕಾಲಂನಲ್ಲಿ ದೀಪ್ತಿ ಹೆಸರು. ಮಗಳನ್ನೇ ಕೊಂದ ಅಪ್ಪ ಅಂತ ಜನ ಎಲ್ಲ ಬೈತಿರ್ತಾರೆ, ಬೈಸ್ಕೊಳ್ಳಿ, ನಾವು ಹೋಗ್ತೀವಿ. ತಾಯಿಲ್ದೆ ಬೆಳೆದ ಹುಡುಗಿಗೆ ತಂದೆಯಿಂದ ಹೀಗಾಯ್ತು ಅಂತ ಆಗೋದು ಬೇಡಮ್ಮ. ಅಂತೂ ಸಿನಿಮಾದಲ್ಲಿ ಹೀರೋ ಇರೋ ಹಾಗೆ ಇವತ್ತು ನನ್ನ ಮನೆಯಲ್ಲಿ ನೀನು ಹೀರೋ ಆಗಿಬಿಟ್ಟೆ. ಆಯ್ತು, ನೀನು ಹೇಳ್ದಾಗ ಕೇಳ್ತೀನಿ, ಅವಳು ಮದುವೆ ಮಾಡಿಬಿಡೋಣ. ಅಂಕಲ್ ನಾನು ಚಿಕ್ಕಂದಿಂದ ನೋಡ್ತಾ ಇದ್ದೀನಿ ನಿಮ್ ಕೋಪ, 2 ನಿಮಿಷದ ಕೋಪ. ಬನ್ನಿ ಸ್ವೀಟ್ ತಿನ್ನೋಣ, ನನಗೂ ತಿನ್ನಕ್ ಬಿಡ್ಲಿಲ್ಲ. ಚೌ ಚೌ ಬಾತ್ ಅಡಿಗೆ. ನಾ
ಕಣವೇ ನಕ್ಷತ್ರವೇ ನಕ್ಷತ್ರವೇ ಎಲ್ಲಿ ಎಲ್ಲಿಯ ಚಂದ್ರಮಾ ನಕ್ಷತ್ರವೇ ನಕ್ಷತ್ರವೇ ಎಲ್ಲಿ ಎಲ್ಲಿಯ ಚಂದ್ರಮಾ ಸ್ನೇಹಿತರು ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ರು. ನಾನು ಪ್ರೈಮ್ ಮಿನಿಸ್ಟರ್ನೋ? ಅಪಾಯಿಂಟ್ಮೆಂಟ್ ಕೊಡೋಕೆ ಆಗಲ್ಲಕ್ಕ. ನಿನ್ನನ್ನ ಅವ್ರ ಮನೆಗೆ ಕರೆದಿದ್ದಾರೆ. ಮನೆಗೆ ಕರೆದಿದ್ದಾರ? ಏನಪ್ಪ ವಿಷಯ? ಅವರು ಅವರಿಂದ ನನ್ಗೊಂದು ಕೆಲಸ ಆಗ್ಬೇಕಾಗಿದೆ. ಓಹೋ, ಅದಕ್ಕೆ ನನಗೆ ಮಸ್ಕ ಹೊಡಿತಾ ಇದೆಯಾ ನೀನು? ನಾಳೆ ಸಂಜೆಗ ಇಂಗ್ಲಿಷ್ ಕ್ಲಾಸು, ಕನ್ನಡ ಕ್ಲಾಸು, ಹಿಂದಿ ಕ್ಲಾಸು. ನಾಳೆ ಸಂಜೆ ಹೋಗೋಣ. ನಮ್ ಕಂಪನಿ ಓನರ್. ನಮಸ್ಕಾರ, ನಾನು ರಾಜೀವ್ ಅಂತ. ನಿಮ್ ಬಗ್ಗೆ ಪ್ರಸಾದ್ ಎಲ್ಲ ಹೇಳಿದ್ದಾರೆ. ನೋಡಿ ಮಿಸ್ ಕ್ಷಮಾ ಅವರೇ, ನನಗೆ ಈ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ, ಅದಕ್ಕೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಬಾಮ್ಮ.
ತಗೊಳ್ಳಿ ಅಣ್ಣ. ಹೇಗಿದೆ ಜೋಡಿ? ಒಳ್ಳೆ ಜೋಡಿ. ದೀಪ ಹಚ್ಚ ಹೊತ್ತಿನಲ್ಲಿ ಲಕ್ಷ್ಮೀ ತರ ಈ ಮನೆಗೆ ಬಂದು ಮಾತು ಹೇಳಿದಿರ, ಹಾಗೆ ಈ ಮದುವೆನೂ ಬೇಗ ಮಾಡಿ ಮುಗಿಸ್ಬಿಡಿ. ಇದನ್ನ ಹೇಳೋದಕ್ಕೆ ಎಷ್ಟು ದೊಡ್ಡ ಪೀಠಕ್ಕೆ ಹಾಕಿದ್ರಿ ನೋಡಿ. ಈ ಮದುವೆ ಮತ್ತೆ ಹೇಗೆ ಶುರು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಂದು ವೇಳೆ ನನ್ನ ಮದುವೆ ಅಂತ ಇಟ್ಕೊಳ್ಳಿ, ನಾನೇನು ಒಪ್ಪನ ಕೇಳ್ತಾ ಇದ್ದೆ, ನಿನ್ನ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ. ಇನ್ನೊಂದ್ಸಲ ಕೂತ್ಕೊಂಡು ಬಾಕಿ ವಿಷಯ ಎಲ್ಲ ಮಾತಾಡೋಣ, ಕತ್ಲಾಗ್ತಾ ಇದೆ. ಎಲ್ಲಾದ್ರೂ ಉಂಟಾ? ಗಂಡಿನ ಕಡೆಯವರು ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ಊಟ ಮುಗಿಸ್ಕೊಂಡೇ ಹೋಗ್ಬೇಕು, ಆಮೇಲೆ ಸುಮ್ಮನೆ ಕಂಪ್ಲೇಂಟ್ ಬಂದ್ಬಿಡುತ್ತೆ. ಶೀಲಾ ಎಲ್ಲ ರೆಡಿ ಮಾಡಮ್ಮ. ರೆಡಿ ಇದೇನಾ? ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮಗೆ ಡ್ರಾಪ್ ಮಾಡ್ತೀನಿ, ಬನ್ನಿ ಪ್ಲೀಸ್. ಕ್ಷಮ, ನನಗಿರೋಳು ಒಬ್ಬಳೆ ತಂಗಿ, ಅಪ್ಪ ಅಮ್ಮ ಇಲ್ಲದಿರೋದ್ರಿಂದ ಅವಳನ್ನ ಭಾಳ ಮುದ್ದ ಬೆಳೆಸ್ಬಿಟ್ಟಿದ್ದೀನಿ. ಅವಳು ಏನೇ ಕೇಳಿದ್ರು ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವಳಿಗೆ ಮದುವೆ ಅಂತ ಒಂದಾಗ್ಬಿಟ್ರೆ ನಾನು ಟೋಟ್ಲಿ ಫ್ರೀ. ಹಾಗೆ ನಿಮ್ಮಿಂದ ನನಗೆ ಇನ್ನೊಂದು ಫೇವರ್ ಆಗ್ಬೇಕು, ಮದುವೆ ಆದಮೇಲೆ ಪ್ರಸಾದ್ ನಮ್ಮ ಜೊತೆಲೇ ಇರಲಿ, ಯಾಕೆಂದ್ರೆ ನನ್ನ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ. ಅದು ಅವನಿಷ್ಟ, ನಾನು ಯಾಕೆ ಅಡ್ಡ ಬರಲಿ? ಇನ್ನೊಂದು ವಿಷಯ ಕ್ಷಮ ಅವರೇ, ನಾಳೆ ದಯವಿಟ್ಟು ಪರ್ಚೇಸಿಂಗ್ಗೆ ನೀವು ನನ್ನ ಜೊತೆಲಿ ಬರಬೇಕು, ಯಾಕೆಂದ್ರೆ ಅದ್ರ ಬಗ್ಗೆ ನನಗೇನು ಗೊತ್ತಾಗೋದಿಲ್ಲ. ಖಂಡಿತ ಬರ್ತೀನಿ, ಇಟ್ಸ್ ಮೈ ಪ್ಲೆಷರ್. ಥ್ಯಾಂಕ್ ಯು. ನಂದು ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ನಿಮ್ಮ ಹಾಗೆ ಶ್ರೀಮಂತರಲ್ಲ, ನನ್ನ ತಮ್ಮನ ಮದುವೆನ ನನ್ನ ಕೈಲಾದ ಮಟ್ಟಿಗೆ ಮಾಡ್ಕೊಡ್ತೀನಿ, ಅಂದ್ರೆ ಸಿಂಪಲ್ ಆಗಿ. ನಿಮ್ಮ ತಂಗಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಐ ಆಮ್ ಸಾರಿ, ನಿಮ್ಮ ಟೈಮ್ನ ತುಂಬಾ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಕಾಣುತ್ತೆ. ನನಗೆ ಈ ಶಾಪಿಂಗ್ ಅಂದ್ರೆ ಅಷ್ಟಕ್ಕಷ್ಟೇ. ವೈದ್ಯ ಬಾಯ್, ನಿಮ್ಗೆ ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಜ್ಯುವೆಲ್ಸ್ನ ಸೆಲೆಕ್ಟ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ನಿಮ್ಗೆ ಯಾಕೆ ಗೊತ್ತು? ಎಕ್ಸಾಂಪಲ್, ನೀವು ಉಡೋ ಸೀರೆಗಳು, ಅದ್ರ ಕಲರ್ಸು ನೋಡುವ ಮನಸ್ಸನ್ನ ಕಲಗಿಸುತ್ತೆ. ಯುವರ್ ಟೇಸ್ಟ್ ಇಸ್ ವೆರಿ ಗುಡ್, ಎಸ್ಪೆಷಲಿ ಯುವರ್ ಸಿಂಪ್ಲಿಸಿಟಿ. ಪ್ರಸಾದಿ ತೋರ್ಸ್ಬಿಟ್ಟು ಬರ್ತೀನಿ. ಏನ್ ನೋಡ್ತಾ ಇದ್ದೀರಾ? ಸೀರೆ ನೋಡ್ತಾ ಇದ್ದೀನಿ. ಸೀರೆ ಇರೋದಿಲ್ಲ ಪ್ರಸಾದಿ. ಇದನ್ನ ರಾಜೀವ್ ಅವರಿಂದ ಕೊಟ್ಟು ಕಳಿಸಿದ್ದಾರೆ. ಯಾರಿಗೂ ಕಾಯ್ತಾ ಇದೆಯಾ? ಆದ್ರೆ ನನ್ಗನ್ಸುತ್ತೆ ನಿನ್ಗೆ ರಾಜೀವನೇ ಪರ್ಫೆಕ್ಟ್ ಮ್ಯಾಚ್ ಅಂಡ್ ಮೇಡ್ ಫಾರ್ ಈಚ್ ಅದರ್ ಅಂತ. ಅದೂ ಅಲ್ಲದೆ ನೀನ್ ಒಳ್ಳೆ ಗೃಹಿಣಿ ಆಗ್ಬೇಕು ಅನ್ನೋ ಕನಸು ನನ್ಸಾಗ್ಬೇಕಾದ್ರೆ ನೀನ್ ರಾಜೀವನ್ನೇ ಮದುವೆ ಆಗ್ಬೇಕು, ಇನ್ನು ಅವ್ರಿಗಿಂತ ಒಳ್ಳೆಯವ್ರು ನಿಮ್ಗೆ ಸಿಗೋದಿಲ್ಲ. ಇಷ್ಟು ದಿವಸ ಕ್ಷಮಾ ಮೇಡಮ್ ಮಾಡಿದ ಇಂಗ್ಲಿಷ್ ಪಾಠ ಕಿವಿಗಿಂಪ ಆಗಿತ್ತು, ಇನ್ಮೇಲೆ ಹೆಣದ ಮುಂದೆ ಡೋಲ್ ಬಾರಿಸಿದಂಗಿರುತ್ತೆ. ಕ್ಷಮಾ, ಇವತ್ತು ನಿಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪುರಂದರ್ ಮಳಿಗೆ ಅವರು ರಜಾ ಮುಗಿಸ್ಕೊಂಡು ಡ್ಯೂಟಿ ರಿಪೋರ್ಟ್ ಮಾಡ್ಕೊತಾ ಇದಾರೆ. ಇವನು ಹಿ ಇಸ್ ಅ ವೆರಿ ವೆರಿ ನೈಸ್ ಜೆಂಟಲ್ಮನ್. ಆಮೇಲೆ ಅವರು ಇದ್ದಿದ್ದೆಲ್ಲ ಲಂಡನ್ ಅಲ್ಲಂತೆ, ಆದ್ರೆ ಹುಟ್ಟಿದ್ದು ಓದಿದ್ ಮಾತ್ರ ಧಾರವಾಡದಲ್ಲಂತೆ ಗೊತ್ತಾ? ರೇವಂಜ, ನೀವೇ ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಡಿ, ನನ್ಗೊಬ್ಬಳಿಗೆ ಹೋಗೋಕೆ ಒಂಥರ ಆಗುತ್ತೆ. ಅಯ್ಯಯ್ಯಪ್ಪ, ನಾನಾ? ನಿಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನೀವೇ ಫಸ್ಟ್ ಟೈಮ್ ಮೀಟ್ ಮಾಡ್ಬೇಕು. ಯು ನೋ ಹಿ ಇಸ್ ಅ ವೆರಿ ರೊಮ್ಯಾಂಟಿಕ್ ಪರ್ಸನ್. ಅವರು ಒಂದ್ಸಲ ಹೆಂಗಸರ್ ನೋಡಿದ ತಕ್ಷಣ ಕಾಳಿದಾಸ, ಶೇಕ್ಸ್ಪಿಯರು, ಮಿಲ್ಟನ್, ಶೆರ್ಲಿ ಅವರಿವರೆಲ್ಲ ಭೂತವಾಗಿ ಬಂದ್ಬಿಟ್ಟು ಅವ್ರ ದೇಹದಲ್ಲಿ ಸೇರ್ಕೊಂಡ್ಬಿಡ್ತಾರಂತೆ. ಬಿ ಕೇರ್ಫುಲ್, ಅಷ್ಟೊಂದು ರೊಮ್ಯಾಂಟಿಕ್ ಅನ್ನಿ. ಹಾ ಹಾ, ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಗೊತ್ತಾಗುತ್ತಲ್ಲ ಅವ್ರ ಎಷ್ಟು ರೊಮ್ಯಾಂಟಿಕ್ ಅಂತ. ಯು ಫಾಲ್ ಟು ಲವ್, ಒಬೇ ದ ಹಾರ್ಟ್.
What a God created beautiful piece. ಬನ್ನಿ 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 ಕ್ಷಮ, ಎಂತ ಟೈಮಿಗ್ ಬಂದಿದ್ದೀರಾ? ಈ ಇಂಗ್ಲಿಷ್ ಕವಿಗಳು ರೊಮ್ಯಾಂಟಿಕ್ ಪದ್ಯಗಳನ್ನ ಬರೆಯುವಾಗ ಲವ್ ಮಾಡ್ತಾನೆ ಬರ್ದಿದ್ರಂತೆ. ಈ ಪ್ರಪಂಚದಲ್ಲಿ ಲವ್ ಮಾಡೋರು ಇಲ್ದೆ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಇರೋರೆಲ್ಲ ಉಚ್ಚಿರಾಗ್ಬಿಡ್ತಾ ಇದ್ರು. ದಿಸ್ ಹೋಲ್ ವರ್ಲ್ಡ್ ಈಸ್ ಲವ್, ಅದರ್ವೈಸ್ ಮ್ಯಾಡ್ ಮ್ಯಾಡ್ ಇನ್ ದ ವರ್ಲ್ಡ್. ಗ್ಲಾಟಿಮಿಟಿವ್ ಗ್ಲಾಟಿಮಿಟಿವ್. ಬಹಳ ಚೆನ್ನಾಗಿ ಪಾಠ ಮಾಡ್ತೀರಂತೆ. ಐ ನೋ ಫ್ರಮ್ ಮೈ ಸ್ಟೂಡೆಂಟ್ಸ್. ಕ್ಷಮ, ಎಲ್ಲಿವರೆಗೂ ಪೋರ್ಷನ್ಸ್ ಕವರ್ ಮಾಡಿದ್ದೀರಿ? 75% ಕವರ್. ಓ ನೈಸ್ ನೈಸ್. ಸರ್ ಬೆಲ್ಲ ಆಯ್ತು. ಓ ಹೌದಾ, ಓಕೆ ಓಕೆ. ಓ ಸಾರಿ ಸಾರಿ, ಐ ಆಮ್ ಸೋ ಸಾರಿ. ಓ ಬ್ಯೂಟಿಫುಲ್ ಕ್ಷಮ, ಐ ವೇಟ್ ಆಲ್ ಮೈ ಇಯರ್ಸ್. ಓ ಮಾಳ್ಗಿ, ಯು ಆರ್ ವೆರಿ ಲಕ್ಕಿ ಫೆಲೋ ಕಣು. ಓ ನೈಸ್ ನೈಸ್. ಓ ಕ್ಷಮ ಅವರೇ, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ ಯು. ಬನ್ನಿ ಪ್ಲೀಸ್. ನನಗೆ ಚಿನ್ನ ಅಂದ್ರೆ ಇಷ್ಟ ಇಲ್ಲ, ಆದ್ರೆ ಇದಕ್ಕೊಂದು ಅರ್ಥ ಇದೆ. ರಾಜೀವ್, ನನಗೆ ಗೊತ್ತು ನೀವು ನನ್ನ ಇಷ್ಟಪಡ್ತಾ ಇದ್ದೀರಾ ಅಂತ, ಆದ್ರೆ ನಿರ್ಧಾರ ತಗೊಳ್ಳೋ ಹಂತದಲ್ಲಿ ನಾನಿಲ್ಲ. ಮನಸ್ಸು ನಿಮ್ಮ ನೋಡಿದಾಗಿಂದ ಒಂಥರ ಉಯ್ಯಾಲೆ ಹಾಕ್ತಾ ಹೋಗ್ತಾ ಇದೆ, ಆದ್ರೆ ನನ್ನ ಹೃದಯದಲ್ಲಿ ನಿಮಗೆ ಸ್ಥಾನ ಕೊಡೋಕೆ ಕಷ್ಟ ಅಂತ ಕಾಣುತ್ತೆ. ನಿಮ್ಮ ಹೃದಯದ ಅಂಚಿನಲ್ಲಿ ನನ್ನ ಚೂರು ಸ್ಥಳ ಮಾಡಿಕೊಡಿ. ಹೃದಯ ಯಾವತ್ತು ಚೂರು ಪಾರು ಕೊಡಬಾರ್ದು, ಕೊಟ್ರೆ ಮನಸಾರೆ ಪೂರ್ತಿ ಕೊಟ್ಬಿಡ್ಬೇಕು. ಆಗ್ಲೇ ಹೃದಯ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗೋದು. ಆದ್ರೆ ಕೇಳೋದಲ್ಲಿ ತಪ್ಪೇನಿಲ್ವಲ್ಲ, ನನ್ನ ಹೃದಯನ ಸಂಪೂರ್ಣವಾಗಿ ನೀವು ಒಪ್ಪಿಸ್ಬಿಟ್ಟಿದ್ದೀನಿ. ನಿಮ್ಮನ್ನು ನೋಡಿದ ದಿನಾನೇ ನಾನು ಸೋತೋದೆ. ಹೃದಯ ಆಟ ಆಡೋ ಗೊಂಬೆ ಅಲ್ಲ, ಅದರಲ್ಲಿ ಸೋಲು ಗೆಲುವು ಪ್ರಶ್ನೆ ಬರೋದೇ ಇಲ್ಲ. ನಾನು ಸೋಲು ಆಟಗಾರನಲ್ಲ, ಗೆದ್ದೇ ಗೆಲ್ತೀನಿ. ಸುಂದರವಾದ ಕವರು, ಒಳಗೆ ಸುಂದರವಾದ ಭಾವನೆಗಳಿರಬೇಕು. ಮೇಲೆ ಶ್ರೀ ಅಂತ ಮಾತ್ರ ಬರ್ತಿದ್ದೀರಾ, ಆದಷ್ಟು ಬೇಗ ಇದ್ರ ಮೇಲೆ ನನ್ನ ಹೆಸರು ಬರೆಯೋ ದಿನ ನಾನು ಕಾಯ್ತಾ ಇರ್ತೀನಿ. ನಾನು ನಿಮ್ಮ ಪ್ರೆಸೆಂಟ್ನ ಬೇಡ ಅಂದಿದ್ದಕ್ಕೆ ಬೇಜಾರಾಗಿ ಪ್ರಸಾದಿ ಮದುವೆ ಏನಾದರೂ ಬೇಡ ಅಂತೀರಾ? ಚಚ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನು ಅಷ್ಟೊಂದು ಸಣ್ಣ ವ್ಯಕ್ತಿ ಅಲ್ಲ. ಪ್ರಸಾದ್ ಮದುವೆ ನೀವು ಅನ್ಕೊಂಡಾಗೆ ನಡೆಯುತ್ತೆ. ಪ್ರಪಂಚವೆಲ್ಲ ಮುಂದೆ ಮುಂದೆ ಹೋಗ್ತಾ ಇದ್ರೇನು, ನಮ್ಮ ಬೆಂಗಳೂರು ಮಾತ್ರ ಬೆಂದ ಕಾಳೂರೇ ಆಗ್ತಾ ಇದೆ. ಅದಕ್ಕೆ ಲೇಕ್ಷಮ್ಮ, ನಿನ್ ಕೈಯಿಂದ ಬಿಸಿ ಬಿಸಿ ವಾಂಗಿಬಾತ್ ತಿನ್ಬೇಕು ಅಂತ ಬೈಕೆ ಆಗ್ತಿದೆ ಕಣೆ. ಬೈಕೆನಾ?
ಏನಮ್ಮ ವಿಶೇಷ? 3 months. ಅಮೆರಿಕಾದಲ್ಲಿ ಒಂದು ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡಿಲ್ಲ ಅಂತ ಕಾಣುತ್ತೆ. ಪೋಲಿ, ಅದೆಲ್ಲ ಬಾಯ್ಬಿಟ್ಟು ಹೇಳಕ್ಕಾಗಲ್ವೇ? ಹೌದೌದು, ಅನುಭವಿಸಿದ್ರೇನೆ ಥ್ರಿಲ್ ಸಿಗೋದು. ಒಳ್ಳೇದಮ್ಮ, ಭವಾಂಗಿ ಬಾತ್ ಮಾಡ್ಕೊಡ್ತೀನಿ. ಲೆಕ್ಚರರ್, ನಿಮ್ ಮುಂದಿನ ಕಥೆ ಏನು? ಶ್ರೀನಾಥ್ ಸಿಕ್ಕಿದ್ನ? ಶ್ರೀನಾಥ್ ನನ್ನ ಹೃದಯ ದಡ ಸೇರದೆ ಇರೋ ದೋಣಿಯಾಗಿದ್ದಾನೆ. ಅವನ್ ಸಿಗದೆ ಹೋದ್ರೆ ನಿನ್ ಮದ್ವೆನೇ ಆಗಲ್ವಾ? ಆಗ್ತೀನಿ. ಅಂದ್ರೆ ನಿಂಗ್ ಯಾರ್ ಬೇಕು? ರಾಮಾಯಣದ ರಾಮನೋ, ಮಹಾಭಾರತದ ಅರ್ಜುನನೋ, ಆ ಕಾಲದ ಅಮಿತಾವೋ, ಅಥವಾ ಈಗಿನ ಶಾರುಖ್? ಹೆಸರು ಯಾವ್ದಾದ್ರೆ ಏನಂತೆ? ಅವನೊಬ್ಬ ಒಳ್ಳೆ ಒಳ್ಳೆ ಹೃದಯ ಇರೋ ಮನುಷ್ಯ ಆಗ್ಬೇಕು. ನನ್ನ ಮದ್ವೆ ಆಗೋ ಗಂಡು ನನ್ನ ಚಿಕ್ಕ ಚಿಕ್ಕ ಮಗು ಥರ ನೋಡ್ಕೋಬೇಕು. ನಾನ್ ಅವನಿಂದ ಬಯಸೋದು ಏನು ಅಂದ್ರೆ, ಆಕಾಶದ ಅಗಲದಷ್ಟು ಸಮುದ್ರದ ಆಳದಷ್ಟು ಪ್ರೀತಿ, ಪ್ರೀತಿ ಮಾತ್ರ. ನನ್ಗೆ ಅವನಷ್ಟು ಪ್ರೀತಿ ಕೊಟ್ಟರೆ ಸಾಕಪ್ಪ, ನನ್ನ ಜೀವನನೇ ಅವನ್ ಕಾಲ್ ಬುಡಕ್ ಹಾಕ್ಬಿಡ್ತೀನಿ. ಒಡವೆ, ವಸ್ತು, ಮನೆ, ಹಣ, ನನಗೆ ಯಾವುದು ಬೇಡ. ಐ ಡೋಂಟ್ ಕೇರ್. ಆದ್ರೆ ಒಂದು ಮಾತು, ನನ್ನ ಕೆಲ್ಸಕ್ಕೆ ಹೋಗು ಅಂತ ಮಾತ್ರ ಹೇಳ್ಬಾರ್ದು. ದುಡ್ಡು 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 ಅಂತ ಗೋಳ್ ಹೇಳ್ಕೋಬಾರ್ದು. ನಾನು ಕೇಳಿದಷ್ಟು ಮಕ್ಕಳನ್ನ ಕೊಡ್ಬೇಕು. ಅವು ಮನೆ ತುಂಬಾ ಕಿಚಿಪಿಚಿ ಕಿಚಿಪಿಚಿ ಅಂತ ಓಡಾಡ್ತಿರ್ಬೇಕು. ನಾನೊಬ್ಳು ಒಳ್ಳೆ ಗೃಹಿಣಿ ಅನ್ಸ್ಕೋಬೇಕು ಅಷ್ಟೇ, ಅಷ್ಟೇ. ನಿನ್ನ ಇಮ್ಯಾಜಿನೇಷನ್ ಕೇಳ್ತಾ ಇದ್ರೆ ನಿಂಗ್ ಶ್ರೀನಾಥೆ ಕರೆಕ್ಟ್ ಅಲ್ವೇ? ಅವನನ್ನ ಹುಡುಕ್ಲಿಲ್ವಾ ನೀನು? ಹುಡುಕ್ಲಿಲ್ವಾ? ಹುಡುಕದ್ನಮ್ಮ, ಅದೊಂದು ದೊಡ್ಡ ಕಥೆ. ಬಾ ಹೇಳ್ತೀನಿ. ಏನೇ ಅದು? ಬಾ ಹೇಳ್ತೀನಿ ದೀಪ್ತಿ, ಇಂಟ್ರೆಸ್ಟಿಂಗ್ ಕೇಳು. ಶ್ರೀನಾಥ್ ಇದಾರೆ ಅಂತ ಅವ್ರ ಆಫೀಸಿಗೆ ಫೋನ್ ಮಾಡಿದೆ. ಅವ್ನ್ ಯಾರ ಚಪ್ಪಲ್ದವನು, ಮುದುಕ ಬಂದ್ಬಿಟ್ಟ ಕಣೆ, ತರ್ಲೇ ಬೇರೆ. ಬೈಲಿಕ್ಕಾನ? ತಲೆಲ್ ಒಂದು ತಲೆಲ್ ಒಂದ್ ಕೂದ್ಲಿಲ್ಲ ಕಣೆ, ಬಾಯಲ್ ಅಲ್ಲಿಲ್ಲ, ಕಣ್ ಬೇರೆ ಕಾಣಿಸಲ್ಲ. ನೋಡು ಹೇಳೋದನ್ ಕೇಳೆ, ಆಮೇಲೆ ಮಾತಾಡ್ತಿದ್ರೆ ರೇಟ್ ಕಮ್ಮಿ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ರೇಟ್ ಕಮ್ಮಿ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ಆಗೋಯ್ತು, ಇನ್ನೂ ಇದೆ ಬಾಯಿಲಿ. ಅಯ್ಯೋ ಕೇಳೆ, ನಾನು ಹೇಳೋದನ್ ಕೇಳ್ಬೇಕು ನೀನು. ಬೆಡ್ ಬೇಡವಂತೆ, ವಾಟ್ಸಪ್ ಅಲ್ಲಿ ಫ್ರೆಂಚ್ ಸ್ಟೈಲ್ ಅಲ್ಲಿ ಲವ್ ಅಂತೆ. ಏನು ಫ್ರೆಂಚ್ ಸ್ಟೈಲ್? ಫ್ರೆಂಚ್ ಸ್ಟೈಲ್ ಅಲ್ಲಿ. ಆಮೇಲೆ ಸ್ಟಾರ್ಟಿಂಗ್ ಟ್ರಬಲ್ ಅಂತೆ, ಶುರುವಾದ್ರೆ ನಾನ್ ಸ್ಟಾಪ್ ಅಂತೆ. ಎಂತ ತರ್ಲ ಆಡ್ಕೊಂಡು ಶುರುವಾದ್ರೆ ನಾನ್ ಸ್ಟಾಪ್ ಆನ್ ಸ್ಟಾಪ್ ಸ್ಟಾರ್ಟಿಂಗ್ ಟ್ರಬಲ್ ಸ್ಟಾರ್ಟಿಂಗ್ ಟ್ರಬಲ್ ಶುರುವಾದ್ರೆ ನಾನ್ ಸ್ಟಾಪ್. ಅಯ್ಯೋ ನನಗಂತೂ ತಲೆ ನಕ್ಕು ನಕ್ಕು ಸಾಕು. ಕಣೆ, ಡಾಕ್ಟರ್ ಹತ್ರ ಹೋಗೋಣ. ಬಾ ಹೇಳ್ಮೇಲೆ ನಿಧಾನ. ಐದು ನಿಮಿಷನ ಸಾಧ್ಯವೇ ಇಲ್ಲ. ಕೊನೆ ಪಕ್ಷ ಅರ್ಧ ಗಂಟೆ ಆದ್ರೂ ಬೇಕೇ ಬೇಕ್ರಿ. ಕೊಡಿಲ್ ನಿಮ್ ಕೈನ ಶಾಸ್ತ್ರ ಹೇಳಕ್ಕೆ. ಏನ್ ರೇಖೆ? ಅಯ್ಯೋ ಅಯ್ಯೋ, ಇಂತ ರೇಖೆ ನಾನ್ ನೋಡ್ಲೇ ಇಲ್ಲ. ಅಮ್ಮ, ಇವ್ರು ಕ್ಷಮಾ ಅಂತ, ಕಾಲೇಜ್ ಲೆಕ್ಚರರು, ನನ್ ಫ್ರೆಂಡ್. ಇವರು ಅವ್ರ ಫ್ರೆಂಡ್ ಕ್ಷಮಾ, ನಮ್ಮಮ್ಮ. ನಮಸ್ಕಾರ. ನಮಸ್ಕಾರ ಮಿಸ್ಟರ್ ಶ್ರೀನಾಥ್. ಮುಂದಿನ ವಾರ ನಿಮ್ ಫೈನಲ್ ರಿಪೋರ್ಟ್ಸ್ ಎಲ್ಲ ನೋಡಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಾವಿನ್ ಬರ್ತೀವಿ.
ಪರವಾಗಿಲ್ಲ ಕಣೆ, ನಂಗೊಂದ್ ಒಳ್ಳೆ ಕಂಪ್ನಿ ಸಿಕ್ಕಿತ್ತು. ಅವ್ನ್ಗೆ ಪಾರ್ಮಿಸ್ಟ್ರಿ ಎಲ್ಲ ಗೊತ್ತು ಅನ್ಸುತ್ತೆ. ನನ್ ಕೈ ನೋಡಿ ಭವಿಷ್ಯ ಎಲ್ಲ ಹೇಳ್ತಿದ್ದ. ಹೌದಾ? ಸಖತ್ ಇಂಟೆಲಿಜೆಂಟ್ ಅನ್ಸುತ್ತೆ. ನೀನ್ ಅವ್ನ್ ಮೀಟ್ ಮಾಡ್ಲೇಬೇಕು ಕಣೆ. ಯಾರೇ ಅವ್ರು? ಇವ್ರೇ ಕಣೆ. ಇವ್ರ? ಎಕ್ಸ್ಕ್ಯೂಸ್ ಮೀ. ಸುಮ್ನೆ ಬಿಡ್ಬಾರ್ದ್ ಕಣೆ, ಪೊಲೀಸ್ ಕೇಳೋಣ. ಕ್ಷಮ, ಐ ಲವ್ ಯು. ಇದು ಚೆನ್ನಾಗಿಲ್ಲ. ಸ್ವಲ್ಪ ಶೇಕ್ಸ್ಪಿಯರ್ ಡ್ರಾಮಾಟಿಕ್ ಸ್ಟೈಲ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಓ ಕ್ಷಮ, ಐ ಗಿವ್ ಮೈ ಹಾರ್ಟ್, ಯು ಟೇಕ್ ಮೈ ಹಾರ್ಟ್, ಯು ಗಿವ್ ಮೀ ಯುವರ್ ಹಾರ್ಟ್, ಯು ಡೋಂಟ್ ಗಿವ್ ಮೀ ಐ ಜಂಪ್ ಇನ್ ವಾಟರ್ ಫಾಲ್ಸ್. ಎಕ್ಸ್ಕ್ಯೂಸ್ ಮೀ ಸರ್, ಬರೀ ಕೇಳಿದ್ರಂತೆ. ಓ ಸ್ವೀಟ್ ಹಾರ್ಟ್, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಿಡನ್ ಸಿಡನ್ ಸರ್. ಯಾ ಕ್ಷಮ, ಮಂತ್ಲಿ ಟೆಸ್ಟ್ ಬಂದ್ಬಿಡ್ತಲ್ಲ, ಸ್ವಲ್ಪ ಸೆಟ್ ಮಾಡಬೇಕಾಗಿತ್ತು. ಸೆಟ್ಟ? ಅದೇ ಅದೇ ಮಂತ್ಲಿ ಟೆಸ್ಟ್. ಕ್ವಶನ್ ಪೇಪರ್, ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾಯ್ತು. ನನ್ಗೆ ಟೈಮ್ ಏನು ಲೇಟ್ ಆಗುತ್ತೆ ಅಂತನಾ? ಐ ಡ್ರಾಪ್ ಮೈ ಸ್ಕೂಟರ್. ಮಂತ್ಲಿ ಟೆಸ್ಟ್ ಅಲ್ವಾ, ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ. ಇಲ್ಲ ಸರ್, ನಾನು ಎಲ್ಲೂ ಹೋಗ್ಬೇಕು. ಇರಿ ಇರಿ ಪ್ಲೀಸ್. ಕ್ಷಮ, ಇವತ್ತು ಕಾಲೇಜ್ ಹುಡುಗರಿಗೆ ಬರೀ ಲವ್ ಪಾಠದ ಬಗ್ಗೆನೇ ಕ್ವಶನ್ಸ್ ಕೊಡ್ಬೇಕು. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಉತ್ತರ ಬರೀತಾರೆ. ಇವತ್ತು ಕಾಲೇಜ್ ಅಲ್ಲಿ ನಡೀತಾ ಇರೋದಲ್ಲ, ಬರೀ ಇದೇ ತಾನೇ. ಕ್ವಶನ್ಸ್ ಹೇಳಿ. ಫಸ್ಟ್ ಲವ್ ಬೈ ಜಾನ್ ಕ್ಲೇರ್. ಐ ನೆವರ್ ವಾಸ್ ಸ್ಟ್ರಿಕ್ಟ್ ಬಿಫೋರ್ ದಟ್ ಅವರ್. ಅಂದ್ರೆ ನಾನ್ ಸಿಕ್ಕಾಕೊಂಡ್ಬಿಟ್ಟೆ. My face turned pale as a deadly face. ಅಂದ್ರೆ ನನ್ನ ಮುಖ ಬಿಳುಚ್ಕೊಂಡ್ಬಿಡ್ತು. ಮೈ ಲೆಗ್ ರೆಡ್ಯೂಸ್ ಟು ವಾಕ್ ಅವೇ. ನನ್ನ ಕಾಲ್ಗೆ ಮುಂದೆ ಹೆಜ್ಜೆ ಇಡಕ್ಕೆ ಆಗ್ತಾ ಇಲ್ಲ. ಮೈ ಲೈಫ್ ಅಂಡ್ ಆಲ್ ಸೀಮ್ಡ್ ಟರ್ನ್ ಟು ಕ್ಲೇ. ಅಂದ್ರೆ ನನ್ನ ಜೀವನ ಜೇಡಿ ಮಣ್ಣೊಳಗೆ ಹೂತ್ಕೊಂಡ್ಬಿಟ್ಟಿದೆ. ವೇಟ್, ಐ ವಿಲ್ ಬ್ರಿಂಗ್ ಸ್ಕೂಟರ್. ಮಳಗಿ ಯುವರ್ ಲಕ್ಕಿ. ಏನ್ ಮಂಜು? ಮೇಡಮ್, ನನಗೆ ಕಾಲೇಜ್ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಅದಕ್ಕೆ ಕಾಲೇಜ್ ಬಿಟ್ಬಿಡ್ತಾ ಇದ್ದೀನಿ. ಇದೊಂದು ವರ್ಷ ಕಷ್ಟಪಟ್ಟರೆ ನಿನ್ ಡಿಗ್ರಿ ಮುಗಿಯುತ್ತೆ, ಕಾಲೇಜ್ ಫೀಸ್ ನಾನು ಕೊಡ್ತೀನಿ. ಸದ್ಯಕ್ಕೆ ನಾಳೆ ನೀವು ಟೆಸ್ಟ್ ಅಟೆಂಡ್ ಮಾಡು. ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ, ಬೇಗ ಸ್ಟಾರ್ಟ್ ಆಗು. ಹುಡುಗಿರ್ ಸಿಕ್ಕಿದಾಗಲೇ ಇಂಥ ಪ್ರಾಬ್ಲಮ್ ಕೊಡ್ತಾ ಇದೆಯಲ್ಲ, ಬೇಗ ಸ್ಟಾರ್ಟ್ ಆಗು. ಹುಡುಗಿನ ಕೂರಿಸ್ಕೊಂಡು ಹಿಂದೆ ಹೋಗ್ತಾ ಇದ್ರೆ ಏನ್ ಟೀಚಿಂಗ್ ಟೀಚಿಂಗ್ ಇರುತ್ತೆ ಗೊತ್ತಾ? ಬೇಗ ಸ್ಟಾರ್ಟ್ ಆಗು. ಎಕ್ಸ್ಕ್ಯೂಸ್ ಮೀ ಸರ್. ಏನಯ್ಯ, ನಾಳೆ ಟೆಸ್ಟ್ಗೆ ಕ್ವಶನ್ ಕೇಳಕ್ಕೆ ಬಂದಿದ್ಯಾ ಈಗ? ಇಲ್ಲ ಸರ್, ಕ್ಷಮ ಮೇಡಮ್ ಆಟೋದಲ್ಲಿ ಹೋದ್ರು. ನೀನೇ ತಂದು ಕೊಟ್ಟಿಯಾ? ನಾಳೆ ಟೆಸ್ಟ್ ಅಲ್ಲಿ ನಿನ್ಗೆ ದೊಡ್ಡ ಸೊನ್ನೆ. ಈ ಬಾಲ್ ತರನ ಸರ್? ಯು ಬ್ಲಡಿ ಹ್ಯಾಂಡಲ್, ಬ್ಲಡಿ ಹೆಡ್ ಲೈಟ್, ಬ್ಲಡಿ ಸೀಟ್ಸ್, ಬ್ಲಡಿ ಕಲರ್, ಬ್ಲಡಿ ಸ್ಕೂಟರ್. ನಿನ್ನ ಸ್ಟಾಪ್ 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 ನೋಡಿ, ವಿಸ್ಟಿಂಗ್ ಹೌಸ್ ಮುಗ್ದಿದೆ, ದಯವಿಟ್ಟು ಹೋಗಿ. ಹತ್ತು ನಿಮಿಷದಲ್ಲಿ ಹೋಗಿ ಬಂದ್ಬಿಟ್ಟು. ಇಲ್ಲಮ್ಮ ಆಗೋದಿಲ್ಲ, ಅದು ಕಾಲೇಜಲ್ಲಿ ಲೇಟ್ ಆಗೋಯ್ತು. ಇಲ್ಲಮ್ಮ ನೋಡಿ, ನೀವು ಗೊತ್ತಿರೋರಾಗಿ ತಿಳಿದವರಾಗಿ ಹೀಗೆಲ್ಲ ಮಾಡಬಾರ್ದು. ಬನ್ನಿ 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 ಇಲ್ಲಮ್ಮ, ಬನ್ನಿ ಬನ್ನಿ. ಕ್ಷಮಾ, ವೇಟ್. ಅಬ್ಬಾ, ನೀನ್ ಬರ್ತೀಯೋ ಇಲ್ಲಿ ಅನ್ಕೊಂಡಿದ್ದೆ. ಛೇ, ಈ ಹಾಳದ ಆಸ್ಪತ್ರೆ ಊಟ ತಿಂದು ತಿಂದು ಬೋರ್ ಆಗಿ ಹೋಗಿದೆ. ಬಾ ಹೋಗೋಣ. ಎಲ್ಲಿಗೆ? ಬ್ಯಾಂಗ್ಳೂರ್ ಬೈ ನೈಟ್. ಜಾಲಿಯಾಗಿ ಏನಾದ್ರೂ ತಿನ್ಕೊಂಬರೋಣ. ಕಮ್ ಆನ್.
ಚಿಂತೆಗೆ ಗುಡ್ ಬೈ ಡಿಯರ್, ಎಲ್ಲ ಚಿಂತೆಗು ಬೈ ಬೈ ಡಿಯರ್. ಪ್ರೇಮದ ಸ್ಟೂಡೆಂಟು ಮೇಡಮ್, ಈ ಪಾಠ ನಿಮ್ಮಿಂದಲೇ ಶುರು. ಆಹನಿದಿರೆಗೆ ಗುಡ್ ಬೈ ಡಿಯರ್, ಎಲ್ಲ ಚಿಂತೆಗು ಬೈ ಬೈ ಡಿಯರ್. ಪ್ರೇಮದ ಸ್ಟೂಡೆಂಟು ಮೇಡಮ್, ಈ ಪಾಠ ನಿಮ್ಮಿಂದಲೇ ಶುರು. ಸಿಟಿ ಲೈಟಲ್ಲಿ ಪ್ರೇಮದ ಯೂನಿವರ್ಸಿಟಿ, ಆಹಾ ಸ್ವರ್ಗಕ್ಕೆ ಡೈರೆಕ್ಟ್ ಫ್ಲೈಟ್ ಫೆಸಿಲಿಟಿ. ಯಾವ ಪವರ್ ಕಟ್ ಇಲ್ಲದ ಕರೆಂಟ್ ಇದು, ಮೈಯಲ್ಲಿದೆ ಪ್ರೇಮದ ಎಲೆಕ್ಟ್ರಿಸಿಟಿ. ಕವಿಗಳ ಆಹನಿದಿರೆಗೆ ಗುಡ್ ಬೈ ಡಿಯರ್, ಎಲ್ಲ ಚಿಂತೆಗು ಬೈ ಬೈ ಡಿಯರ್. ಪ್ರೇಮದ ಸ್ಟೂಡೆಂಟು ಮೇಡಮ್, ಈ ಪಾಠ ನಿಮ್ಮಿಂದಲೇ ಶುರು. ಕುಮಾರಿಗೆ ಸ್ವಾಗತವು, ಜಗವೆಲ್ಲವೂ ಕಂಗಳಿಗೆ ಅಮೃತವು. ಈ ಭೂಮಿಯಲ್ಲವಲಿ ತನ್ಮಯವು, ಆಕಾಶದ ಸ್ಟಾರ್ಸಿಗೆ ವಿಸ್ಮಯವು. ಆಹನಿದಿರೆಗೆ ಗುಡ್ ಬೈ ಡಿಯರ್, ಎಲ್ಲ ಚಿಂತೆಗೂ ಬೈ ಬೈ ಡಿಯರ್. ಪ್ರೇಮದ ಸ್ಟೂಡೆಂಟು ಮೇಡಮ್, ಈ ಪಾಠ ನಿಮ್ಮಿಂದಲೇ ಶುರು. ಅಕ್ಕ, ನಿನ್ ಶ್ರೀನಾಥನ ಇಷ್ಟಪಡ್ತೀಯ ಅಂತ ಗೊತ್ತಾದ್ಮೇಲೆ ಆಸ್ಪತ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ನಿಂದ ಅಡ್ರೆಸ್ ತಗೊಂಡು ಅವ್ನ ಮನೆನ ಪತ್ತೆ ಹಚ್ಚಿದೆ. ನಿನ್ನೆ ರಾತ್ರಿನೇ ಮನೆನೂ ಖಾಲಿ ಮಾಡ್ಬಿಟ್ನಂತೆ. ಎಲ್ಲಿಗೆ ಹೋದ್ನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಓಡ್ ಹೋಗಿದ್ದಾನೆ. ಅಕ್ಕ, ನಿನಗೆ ಪ್ರೀತಿ ಪ್ರೇಮದ ಮೆಟ್ಲತ್ತಿಸಿ ಕೈ ಕೊಟ್ಬಿಟ್ಟಿದ್ದಾನಕ್ಕ ಅವನು.
ಬಾ ಅಕ್ಕ, ನಮ್ಮನೆಗೆ ಹೋಗೋಣ. ನಿಮಗ್ ಬುದ್ಧಿ ಹೇಳೋದಕ್ಕೆ ನಮ್ಗೆ ಯಾವ ಅಧಿಕಾರನೂ ಇಲ್ಲ ಅಕ್ಕ. ನಿಮ್ಮೇಲಿರೋ ಪ್ರೀತಿಯಿಂದ ನಾವ್ ಹೇಳ್ತಿದೀವಿ ಅಷ್ಟೇ. ನಮ್ಗೆಲ್ಲ ಮದ್ವೆ ಮಾಡಿ, ಒಂದ್ ದಡ ಸೇರಿಸ್ತೋಳ್ ನೀನು. ನಿಮ್ ಲೈಫ್ನ ನೀವ್ ಯಾಕೆ ಹಾಳು ಮಾಡ್ಕೋತಿದ್ದೀರಾ? ರಾಜೀವ್ಗೆ ಅಂತಸ್ತ್ ಇದೆ, ರೂಪ ಇದೆ, ನಿನ್ ಮೇಲ್ ಪ್ರೀತಿ ಇದೆ, ಅವ್ರದು ಅಂತ ಒಂದ್ ಅಡ್ರೆಸ್ ಇದೆ. ಶ್ರೀನಾಥನ್ ತರ ಓಡ್ ಹೋಗವನಲ್ಲ ನೀನ್. ಹೂ ಅನ್ನಕ್ಕ, ಮದ್ವೆನ ನಾವೆಲ್ಲ ನಿಂತ್ ಮಾಡ್ತೀವಿ. ಈಗಾದ್ರೂ ನಿನ್ ಋಣ ತೀರಿಸ್ಕೊಳಕ್ಕೆ ಅವಕಾಶ ಕೊಡಕ್ಕ. ಎಲ್ಲಿ ಅವಳು? ನಮ್ ಸಂಸಾರದ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಲು. ಅಬ್ಬಾ, ನಮ್ಗಂತೂ ಬೀದಿಲ್ ತಲೆ ಎತ್ಕೊಂಡು ಓಡಾಡೋದೇ ಕಷ್ಟವಾಗಿದೆ. ಓಹೋ, ಎಲ್ಲಮ್ಮ ನಿನ್ ಸುರಸುಂದರ ಕೇರ್ ಆಫ್ ಫುಟ್ಪಾತ್ ಮಿಸ್ಟರ್ ಭಿಕಾರಿ ನೋವು ಮಾಡೋ ನೆಪದಲ್ಲಿ ಮಜಾ ಮಾಡಿ ಕೈ ಕೊಟ್ಟು ಹೊಟ್ಟೋದ್ನ? ನನ್ ವಿಷಯದಲ್ಲಿ ತಲೆ ಹಾಕ್ಬೇಡ. ನೀನು ಯಾವ ಅಧಿಕಾರನೂ ಇಲ್ಲ. ತಂಗೀರ್ ಮದ್ವೆ ಮಾಡುವಾಗ ಅಮ್ಮ ಸತ್ತಾಗ ಎಲ್ಲಿ ಹೋಗಿತ್ತು ಈ ರೋಫು? ಯಾಕೆ ನೀ ಮಾಡ್ತಿರೋ ಅನಾಚಾರ ನೋಡ್ಕೊಂಡು ಊರ್ನವ್ರು ಆಡ್ತಿರೋ ಹಲ್ಕ ಮತನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ? ಜನ ಏನಂತಿದಾರೆ ಗೊತ್ತಾ? ಹೇಳೇ. ಅಯ್ಯೋ, ನಾನ್ ಹೇಳೋದೇನು, ಊರಿನ ಜನನೇ ಹೇಳ್ತಾ ಇದೆ. ಯಾವನ್ನು ತೊಟ್ಟಿರಾ ಇನ್ ಜೊತೆ ಕೈ ಕೈ ಹಿಡ್ಕೊಂಡು ಕೇಕೆ ಹಾಕೊಂಡು ಓಡಾಡಿದೇನು? ಮಧ್ಯರಾತ್ರಿಲಿ ಒಂದೇ ಪ್ಲೇಟ್ ಅಲ್ಲಿ ಪಾನಿಪುರಿ ತಿನ್ನೋದು ಅಂದ್ರೇನು? ಚಚೆ, ನಿಮ್ಮ ಫ್ಯಾಮಿಲಿನ ನೆರ್ತೆಗೆಟ್ಟರು ಅಂತಿದ್ದಾರೆ. ಮಾಲ್ತಿ! ಓಹೋ, ಮಾಲ್ತಿ ಅತ್ಕೆ ಅನ್ನೋ ಗೌರವ ಕೂಡ ಇಲ್ವಾ ಇವಳ ಅತ್ಗೆ? ನಿನ್ ಅಣ್ಣ ಆ ರೀತಿ ನಡ್ಕೊಂಡಿದ್ರೆ ಸಿಗೋ ಗೌರವ ಸಿಕ್ತಿತ್ತು. ಇನ್ನೊಂದ್ ಹಾಕಿ. ಮಗು ನಲ್ಗಿಸ್ತಾ ಇರು, ಬಂದ್ಬಿಡ್ತೀನಿ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಹಾಸ್ಪಿಟಲ್ ಇಂದ ಹೋಗ್ತಾ ಒಂದ್ ಮಾತು ಹೇಳೋಗ್ಬಾರ್ದ? ಕ್ಷಮ ಎಷ್ಟು ಬೇಜಾರು ಮಾಡ್ಕೊಂಡ್ಲು ಗೊತ್ತಾ? ನನ್ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗೋ ಮೂಮೆಂಟ್ ಇತ್ತು. ನಾನು ಅಟೆಂಡ್ ಮಾಡ್ಲೇಬೇಕಾಗಿತ್ತು. ಆ ಟೆನ್ಷನ್ ಅಲ್ಲಿ ನಿಮ್ಗೆ ಯಾರಿಗೂ ಹೇಳ್ದೆ ಅಲ್ಲಿಂದ ಹೊರಟೋದೆ. ಹಲೋ, ರಾಂಗ್ ನಂಬರ್. ಕ್ಷಮ ಹೇಗಿದ್ದಾಳೆ? ಸತ್ಯ, ಈಗ್ಲಾದ್ರೂ ಅವಳು ಜ್ಞಾಪಕ ಬಂತಲ್ಲ. ಹೇಗ್ ಮರೆಯಕ್ಕಾಗತ್ತೆ ಅವಳ ಪ್ರೀತಿನ? ಆ ಪ್ರೀತಿನೇ ನಂಬ್ಕೊಂಡು ಸಮುದ್ರ ದಾಟೋ ಸಾಹಸ ಮಾಡ್ತಿದ್ದಾಳೆ. ಯಾವ್ದ್ರಲ್ಲಿ ಗೊತ್ತಾ? ಕಾಗದದ ದೋಣಿಲಿ. ಆ ದೋಣಿ ದಡ ಮುಟ್ಟೋದಿಕ್ಕೆ ನಾನ್ ಸಹಾಯ ಮಾಡ್ಬೋದಾ? ಹೋಗಿ, ಕಾಯ್ತಾ ಇರೋ ಕ್ಷಮಾಗೆ ಆಸರೆ ನೀಡಿ. ಅವಳು ನನ್ ಕ್ಷಮಿಸ್ತಾಳ? ನಾನೇನ್ ಹೇಳೋದು, ಅವಳ ಹೆಸರೇ ಹೇಳತ್ತೆ ಅವಳು ಯಾರು ಅಂತ. ಕ್ಷಮ ಎಲ್ಲಾನು ಕ್ಷಮಿಸ್ತಾಳೆ. ನೀವು ಹೋಗಿ ಅವಳನ್ನೇ ನೇರವಾಗಿ ಕೇಳಿ. ನನ್ನ ಕ್ಷಮ ಮತ್ತೆ ನಗ್ನಗ್ತಾ ಇರಬೇಕು. ಒಳಗೆ ಬರ್ಬೋದಾ? ಬಾಗಿಲ್ವರೆಗೂ ಬಂದು
ಒಳಗ್ ಬರೋದಕ್ಕೆ ಕೇಳ್ತಿದ್ದೀರಲ್ಲ, ಬನ್ನಿ ಬನ್ನಿ. ಯಾಕೆ ಹೀಗಾಗಿದ್ದೀರ? ಹುಷಾರಿಲ್ಲ. ಜೊತೆಗೆ ಯೋಚನೆ ಬೇರೆ ಅಲ್ವಾ? ನನಗೆಂತ ಯೋಚನೆ? ನಾನು ಯಾರ ಬಗ್ಗೆ ಯೋಚಿಸ್ಬೇಕು? ಯಾಕೆ ಕತ್ಲಲ್ಲಿದ್ದೀರಾ? ಬೆಳಕಲ್ಲಿದ್ದು ಯಾವ ಸುಖ ಹುಡುಕ್ಲಿ? ರಿಯಲಿ ವೆರಿ ಸಾರಿ. ನಿನ್ನ ನೋಡ್ತಾ ಇದ್ರೆ ತುಂಬಾ ಮಾತಾಡ್ಬೇಕು ಅನ್ಸತ್ತೆ. ಕ್ಷಮ, ನಾನು ಹಾಸ್ಪಿಟ್ಲಿಂದ ನಿನ್ ಹೇಳ್ದೆ ಕೇಳ್ದೆ ಹೊರಟೋದೆ ಅಂತ ಬೇಜಾರಿಲ್ಲ ತಾನೆ? ನನ್ನ ಕ್ಷಮಿಸೋದಿಲ್ವಾ? ಹಳೆ ಕಥೆ ಬೇಡ, ನೀವು ಬಂದ್ರಲ್ಲ ಅಷ್ಟು ಸಾಕು. ಇಲ್ಲ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಮುಂದಿನ ವಾರನೇ ಮದ್ವೆ ಆಗೋಣ. ಮದ್ವೆ ಅಂದ್ರೆ ಹುಡುಗಾಟನ? ಯಾರಿಗೂ ಹೇಳದ್ ಬೇಡ್ವಾ? ನಾನು ನೀನು ಒಪ್ಪಿದ್ಮೇಲೆ ಇನ್ಯಾರು ಹೇಳ್ಬೇಕು? ಸಿಂಪಲ್ ಆಗಿ ಮದ್ವೆ ಮಾಡ್ಕೊಳ್ಳೋಣ. ಕ್ಷಮಾ, ಈ ಒಂದು ಭೇಟಿಗೆ ನಾನು ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ರಾಜೀವ್, ನಾನು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನಗೆ ಗೊತ್ತು ನೀವು ತುಂಬಾ ಸಂತೋಷವಾಗಿದ್ದೀರಾ ಅಂತ. ಆದರೆ ನೀವು ನನ್ನ ಕ್ಷಮಿಸ್ಬೇಕು. ನಾನು ನಿಮ್ಮನ್ನ ನೋಡೋದಕ್ಕೆ ಮೊದಲೇ ಶ್ರೀನಾಥ್ ಅನ್ನವ್ರನ್ನ ನೋಡಿದ್ದೆ. ನನ್ನ ಮನಸ್ಸಿನಲ್ಲೊಂದು ದೊಡ್ಡ ಯುದ್ಧನೇ ಆಗಿ ಈಗೊಂದು ನಿರ್ಧಾರಕ್ಕೆ ಬಂದಿದ್ದೀನಿ, ಶ್ರೀನಾಥ್ನ ಮದುವೆ ಆಗಬೇಕು ಅಂತ. ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗ್ತಿದೆ ಅಂತ ನನಗೆ ಗೊತ್ತು. ಈ ವಿಷಯನ ನಾನು ನಿಮ್ಮ ಹತ್ರ ಮೊದಲೇ ಹೇಳಬೇಕಾಗಿತ್ತು. ಅದು ನನಗೆ ತಪ್ಪು. ನನ್ನ ಕಣ್ಣು ನಿಮ್ಮನ್ನು ಇಷ್ಟಪಡ್ತು. ಆದರೆ ನನ್ನ ಹೃದಯ ಶ್ರೀನಾಥ್ನ ಆರಿಸ್ಕೊಂಡ್ಬಿಟ್ಟಿತ್ತು. ನನ್ನ ಅನುಭವದಲ್ಲಿ ಲೈಫ್ ಹ್ಯಾಕ್ ಬರುತ್ತೆ ಹ್ಯಾಕ್ ತಗೋಬೇಕು. ನಿಮ್ಗೇನು 100 ಜನ ಹುಡುಗಿ ಸಿಗ್ತಾರೆ, ಬಿಕಾಸ್ ಯು ಆರ್ ಎ ಗ್ರೇಟ್ ಮ್ಯಾನ್. ಮೊನ್ನೆ ಆರ್ಟ್ ಎಕ್ಸಿಬಿಷನ್ಗೆ ಹೋಗಿದ್ದೆ, ಈ ಪೇಂಟಿಂಗ್ ನೋಡಿದೆ, ನನ್ನ ಮನಸ್ಸಿಗೆ ತುಂಬ ಹಿಡಿಸ್ಬಿಡ್ತು. ತಕ್ಷಣ ನಾನು ಅನ್ಕೊಂಡಿದ್ದು, ನಾನು ಮದುವೆ ಅಂತಾದರೆ ಇಂಥ ಒಂದು ಸುಂದರವಾದ ಹುಡುಗಿನೇ ಹಾಕಬೇಕು ಅಂತ ಅನ್ಕೊಂಡೆ. ಆದರೆ ನನ್ನ ಪಾಲ್ಗೆ ಬೇಕಿದ್ದು ಬರೀ ಪೇಂಟಿಂಗ್ ಮಾತ್ರನೇ.
both a very happy married life. Thank you. Small present. Thank you. ಇವರು ರಾಜೀವ್ ಅಂತ ನಮಗೆ ತುಂಬಾ ಬೇಕಾದವರು. ಹಲೋ ಹಲೋ. ಐ ವಿಶ್ ಯು ಬೋತ್ ಎ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ವೆರಿ ಮಚ್. ಕೊನೆಗೂ ನಿಮ್ಗೆ ಅಡ್ರೆಸ್ ಸಿಕ್ತಲ್ಲ, ಮದುವೆ ಆಯ್ತು ಅಂತ ನನ್ನನ್ನು ಮರ್ತ್ಬಿಡ್ಬೇಡಿ. ಮನೆಗೆ ಬರ್ತಾ ಇರಿ, ಆಗಾಗ ಭೇಟಿ ಮಾಡಿ, ಒಂದು ಫೋನ್ ಮಾಡಿ, ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ವಾವ್, ದೀಪ್ತಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾಳೆ, ನನ್ಗೆ ಹೊಟ್ಟೆ ಹಸಿತಾ ಇದೆ. ನಿಮ್ಗೆ ಕ್ಷಮ. ನನ್ನ ಕ್ಷಮಿಸಿದೆಯಾ? ನೀವು ಮತ್ತೆ ಮುಗ್ದೋಗಿರೋ ಪುರಾಣ ಎಲ್ಲ ತೆಗಿಬೇಡಿ. ಕ್ಷಮ, ನಿನ್ ಹತ್ರ ಸೂಟ್ ಹಾಕೊಂಡು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರಲ್ಲ, ಅವ್ರ್ಯಾರು? ಅವರ ನಮ್ ಪ್ರಸಾದಿ ಭಾವ ರಾಜೀವ್ ಅಂತ. ಬಹಳ ಬೇಕಾದವರು ಅನ್ಸತ್ತೆ. ಅಂದ್ರೆ ತುಂಬಾ ಪರಿಚಯ ಅಂತ. ನೀವು ಸಿಗದೆ ಇದ್ದಿದ್ರೆ ನಾನು ಅವ್ರನ್ನೇ ಮದ್ವೆ ಆಗ್ಬೇಕಾಗಿತ್ತು, ಗೊತ್ತಾ? ಒಂದ್ ಮಾತು. ಏನ್ ಮಾತು? ನೀನ್ ಈಗ್ಲೇ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಡ. ರೀ, ನಾನ್ ನಾಳೆನೇ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಹೊಸ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ದೆ. ಅದೇ ಅಡಿಗೆ ಮನೆ ಕೆಲ್ಸಕ್ಕೆ. ಅಲ್ಲಿಂದ ಪ್ರಮೋಷನ್ ಆಗಿ 10 ಮಕ್ಕಳನ್ನ ಹೆತ್ತು ಒಳ್ಳೆ ಗೃಹಿಣಿಯಾಗಿ ಕಾಲ ಕಳಿಬೇಕು ಅಂತ ಇದ್ದೆ, ಗೊತ್ತಾ? ಅದೆಲ್ಲ ಇನ್ ಮುಂದೆ ಇದ್ದದ್ದೆ. ನೀನ್ ಈಗ್ಲೇ ಕೆಲ್ಸ ಬಿಟ್ರೆ ನೋಡಿ, ಜನರು ಅವನ್ ಹೆಂಡತಿ ತುಂಬಾ ಓದ್ದವಳು, ಇವನು ಒಂದ್ ಆರ್ಡಿನರಿ ಗ್ರಾಜ್ಯುಯೇಟ್. ಅವಳನ್ನ ಕಂಡ್ರೆ ಇವನಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ಕೆಲಸ ಬಿಡಿಸ್ದ ಅಂತ ಹೇಳ್ತಾರೆ. ಕ್ಷಮ ಪ್ಲೀಸ್, ನಂದೊಂದು ಹಂಬಲ್ ರಿಕ್ವೆಸ್ಟ್, ನಾನು ಹೇಳಿದ್ಮೇಲೆ ನೀನ್ ಕೆಲಸ ಬಿಡುವಂತೆ. ನಿಮ್ ಮನಸ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೆ ನೀವ್ ಹೇಳೋವರೆಗೂ ಕೆಲಸ ಬಿಡಲ್ಲ, ಸರಿನಾ? ಥ್ಯಾಂಕ್ ಯು, ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನಾನು ಬಡಿಸ್ತೀನಿ. ಏನಮ್ಮ ಇವತ್ತು ನೀರ್ ಸಾರ ತರಕಾರಿನೇ ಇಲ್ಲ, ಹುಳಿ ಮಾಡಿ ಎಷ್ಟು ದಿನ ಆಯ್ತು? ನಿಮ್ಮ ಅಣ್ಣಂಗೆ ಹೇಳು, ಬೇಳೆ ತರಕಾರಿ ಎಲ್ಲ ತಗೊಂಬರೋಕೆ ದಿನ ನಿಮ್ ಗಟ್ಟಿ ಹುಳಿನೇ ಮಾಡಾಕ್ತೀನಿ. ಸೊಸೆ ದುಡಿತಿದ್ದಾಳೆ, ದಿನ ಏನಾರು ತಗೊಂಬರ್ತಾಳೆ. ಅಣ್ಣ ಎಕ್ಸಾಮ್ ಫೀಸ್ ಕಟ್ಟೋದಿಕ್ಕೆ ನಾಳೆನೇ ಲಾಸ್ಟ್ ಡೇಟ್, ನಾಳೆ ಎಕ್ಸಾಮ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ಎಕ್ಸಾಮ್ ಕೂಡ್ಸಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಮನೇಲೆ ಒಳ್ಳೆ ಲೆಕ್ಚರರ್ ಇರ್ಬೇಕಾದ್ರೆ ಕಾಲೇಜ್ ಯಾಕೆ? ಅದೆಲ್ಲ ಆಗಲ್ಲ, ನಾಳೆನೇ ದುಡ್ಡು ಕೊಡು. ಸರಿ ನಾಳೆ ತಾನೆ ನೋಡೋಣ. ಈಗ ನಿನ್ನ ಮದ್ವೆ ಆಯ್ತಲ್ಲಪ್ಪ, ಅವಳ ಮದ್ವೆ ಕಡೆನೂ ಸ್ವಲ್ಪ ಗಮನ ಕೊಡು. ಏನಮ್ಮ ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ಲ ನೀನು, ಯಾವಾಗ್ಲೂ ಪ್ರಾಬ್ಲಮ್ಸ್ ಏನಾ? ನಿಮ್ ಗೋಳು ಇದ್ದದ್ದೆ ನೋಡ್ದೇನಮ್ಮ. ಈಗ ನಾನು ಏನ್ ಹೇಳ್ದೆ ಅಂತ, ಹೊರಗಡೆ ಹೋದ್ರೆ ಎಲ್ಲರ ಜೊತೆಲೂ ನಗ್ನಗ್ತಾ ಇರ್ತಾರೆ, ಮನೆಗೆ ಬಂದ್ರೆ ಹುರ್ರ ಅಂತ ಇರ್ತಾನೆ, ಯಾವಾಗ ನೋಡಿದ್ರು ಸಿಟ್ಟು ಸಿಟ್ಟು ಸಿಟ್ಟು. ಅತ್ತೆ ನೀವು ಊಟ ಮಾಡಿ ಬನ್ನಿ. ಈಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ, ನಿನಗೆ ಸಂಬಳ ಎಷ್ಟು ಬರುತ್ತಮ್ಮ? 6,500. ಅಷ್ಟು ಹಣನು ನಿನಗೆ ಬರುತ್ತಾ? ನೋಡಮ್ಮ ಜಯಶ್ರೀ ಏನು ಕಾಲೇಜಿಗೆ ಫೀಸ್ ಕಟ್ಟಬೇಕಂತೆ. ಸರಿ, ಹಾಗೆ ನಮ್ಮ ಜಯಶ್ರೀಗೆ ನಿಮ್ಮ ಕಾಲೇಜಲ್ಲಿ ಒಂದು ಗಂಡಿದ್ರೆ ಹೇಳಮ್ಮ. ರೀ ರೀ, ನಮ್ಮ ಕಾಲೇಜ್ನಲ್ಲಿ ಎಲ್ಲರೂ ನಿಮ್ಮ ಮದುವೆ ಪಾರ್ಟಿ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಪಾರ್ಟಿ ಎಲ್ಲ ಯಾಕೆ, ಸುಮ್ನೆ ಖರ್ಚಲ್ವಾ? ಅಯ್ಯೋ ರಾಮ, ನಮ್ಮ ಕೊಲೀಗ್ಸ್ ಎಲ್ಲ ಪ್ರಾಣ ತೆಗಿತಿದ್ದಾರೆ ಗೊತ್ತಾ? ಸರಿ ನೀನ್ ಕೊಡ್ಸು. ನಾನ್ ಕೊಡ್ಸೋ ಹಾಗಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ? ನೀವು ಬರ್ಬೇಕು. ನಾನ್ ಯಾಕಲ್ಲಿ? ಯಾಕೆ ಅಂದ್ರೆ ನೀವ್ ನನ್ ಗಂಡ ಅದಕ್ಕೆ. ಸರಿ ನಾನ್ ಬರ್ತೇನೆ.
ನಿಮ್ ಫ್ರೆಂಡ್ಸ್ ಬರಲ್ವಾ? ಫ್ರೆಂಡ್ಸ್ ಗೆಲ್ಲ ಯಾವತ್ತೋ ಪಾರ್ಟಿ ಕೊಟ್ಟಾಗಿದೆ. ನಾನಿಲ್ದೆ ಪಾರ್ಟಿನಾ? ನೀನಿದ್ ಏನ್ ಮಾಡ್ತಿದ್ದೆ ಅಲ್ಲಿ? ಯಾಕೆ ನಿಮ್ ಸ್ನೇಹಿತರಿಗೆ ನಿಮ್ ಹೆಂಡತಿನ ಪರಿಚಯ ಮಾಡ್ಸಲ್ವಾ? ಸುಮ್ನೆ ನಿಂಗೆ ಯಾಕೆ ತೊಂದ್ರೆ? ಒಂದು ಸಂತೋಷ ಸುದ್ದಿ, ಒಂದು ಸಿಹಿ ತಿಂಡಿನ ಹಂಚ್ಕೊಂಡ್ ತಿಂದ್ರೆ ತೊಂದ್ರೆ ಬಂತು? ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿತೀಯ, ಒಂದೇ ಸಮ ನಿಂತು ಪಾಠ ಹೇಳ್ತೀಯ. ನಿಂತು ನಿಂತು ಈ ಕಾಲುಗಳು ನೋವಾಗಿರ್ಬೇಕಲ್ಲ, ಅದಕ್ಕೆ ರೆಸ್ಟ್ ಬೇಕು. ಬರ್ದು ಬರ್ದು ಈ ಕೈಗಳು ನೋವಾಗಿರ್ಬೇಕಲ್ಲ, ನೋಡಿ ನೋಡಿ ಈ ಕಣ್ಗಳು ಮಂಕಾಗಿರ್ಬೇಕಲ್ಲ, ಮಾತಾಡಿ ಮಾತಾಡಿ ಈ ಬಾಯಿ ಒಣಗೋಗಿರ್ಬೇಕಲ್ಲ. ಸರಿ, ನಾ ಪಾರ್ಟಿ ಬರ್ತೇನೆ. That's like a good boy. Only ತರಕಾರಿ ಫುಡ್, ನೋ ರನ್ನಿಂಗ್ ಫುಡ್, ನೋ ಫ್ಲೈಯಿಂಗ್ ಫುಡ್. ಅಂದ್ರೆ? ಅಂದ್ರೆ ಮೀನು ಇಲ್ಲ, ಕೋಳಿ ಇಲ್ಲ, ನಥಿಂಗ್ ನಥಿಂಗ್. ರೇ ಇಂಗ್ಲೀಷ್, ನಿನ್ ಕದಿಯಕ್ ಬೇರೆ ಜಾಗ ಇರ್ಲಿಲ್ವಾ? ವಾಟ್ ಕದೆ? ಏನ್ ಕದೆ? ಇದು ಇದನ್ನ ನೈಸ್ ಸ್ಪೂನ್, ಯು ಟೇಕ್ ಯು ಟೇಕ್ ಯು ಟೇಕ್. ನೋ ಫಿಶ್. ವೇರ್ ಇಸ್ ಕ್ಷಮ? ಗೆಟಿಂಗ್ ಗ್ಲಾಡ್. ಸೋ ಗ್ರೇಟ್ಫುಲ್ ಯುವರ್ ಮ್ಯಾರೇಜ್ ವಿ ಇಟ್. ಏನ್ರಿ ಮಿಸ್ ಶಮಾ, ನಿಮ್ ಯಜಮಾನ್ರು ಬರ್ಲೇ ಇಲ್ಲ? ಏನಪ್ಪ, ವಾಟ್ ಮೇಕ್ಸ್ ಲೇಟ್? ಯುವರ್ ಹಸ್ಬೆಂಡ್? ಐ ಡೋಂಟ್ ನೋ, ನೈಟ್ ಡ್ಯೂಟಿ ಅಂತ ಹೇಳ್ತಾ ಇದ್ರು, ಲೇಟ್ ಆಗಿರ್ಬೇಕು. ನೈಟ್ ಡ್ಯೂಟಿ? ಔಟ್ ಹೌಸ್ ಅಂಡ್ ಇನ್ ಹೌಸ್. ಇನ್ನು ಏನಾದ್ರೂ ತಿಂತೀರಾ? ಬೇಡ ಥ್ಯಾಂಕ್ಸ್. ಬೇರರ್ ಬಿಲ್ ಪ್ಲೀಸ್. ಬೇರರ್ ಇಮಿಡಿಯೇಟ್ ಪ್ಲೀಸ್ ಬಿಲ್. ಮಾಡ್ತೇವ್ರೆ ಪಾರ್ಟಿ, ತುಂಬಾ ಗ್ರ್ಯಾಂಡ್ ಆಗಿತ್ತಲ್ಲ. ಐಟಮ್ಸ್ ಎಲ್ಲ ಬಹಳ ಚೆನ್ನಾಗಿಲ್ಲ, ಪಾಠ ಡೆಲಿಷಿ ಅನ್ನಕೊಂಡ. ಇಲ್ಲಿ ನಾಳೆ ನೋಡೋಣ. ಕ್ಷಮಾ ಕ್ಷಮಾ. ಬಾಯ್ ಕ್ಷಮಾ. ಥ್ಯಾಂಕ್ ಯು ಥ್ಯಾಂಕ್ ಯು. ನೈಸ್ ಪಾರ್ಟಿ, ನೈಸ್ ಪಾರ್ಟಿ. ಶಾಲೆ ಡ್ರಾಪ್ ಯು, ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ಮಿಸ್ಟರ್ ಮಾಳಿಗೆ, ನಿಮ್ಮ ಮನೆ ಇರೋದು ಮಹಾಲಕ್ಷ್ಮಿ ಲೇಔಟ್, ಅವ್ರ ಮನೆ ಇರೋದು ಕುಮಾರ ಪಾರ್ಕ್ ಈಸ್ಟ್, ಹೆಂಗಾಗತ್ತೆ ಸಿಂಕ್? ಐ ಹ್ಯಾವ್ ಸಮ್ ವರ್ಕ್ ಇನ್ ಕುಮಾರ ಪಾರ್ಕ್ ಅಲ್ಲಿ. ನೈಟ್ ಡ್ಯೂಟಿನ ನಿಮ್ದು? ಓ ರೀ ಜಿಯೋಗ್ರಫಿ, ಇಷ್ಟು ಕರ್ಕೊಂಡು ಮನೆಗೆ ಹೋಗ್ರಿ, ನಾಳೆ ಬೆಳಗ್ಗೆ ಬೇಗ ಬಂದು ನಾನು ಇಂಗ್ಲಿಷ್ ಕ್ಲಾಸ್ ತಗೊಳ್ಳಿ. ಬಾಯ್. ಓಕೆ. ವಾಟ್ ಸಮ್? ನನಗೂ ಮನೆಗೆ ಹೋಗೋಕೆ ಜೊತೆ ಯಾರು ಇಲ್ಲ, ನೀವೇ ಡ್ರಾಪ್ ಮಾಡ್ಬಿಡಿ. ಡ್ರಾಪ್? ಡೋಂಟ್ ಗೋ ಡೋಂಟ್ ಗೋ. ಇಲ್ಲೇರಿ ಇಲ್ಲೇರಿ, ಐ ವಿಲ್ ಬ್ರಿಂಗ್ ಸ್ಕೂಟರ್ ಸ್ಕೂಟರ್. ಓ ಟುಡೇ ಐ ಆಮ್ ಲಕ್ಕಿ, ಐ ಆಮ್ ಲಕ್ಕಿ, ವಾಟ್ ಎ ಲಕ್ಕಿ ಮ್ಯಾನ್ ಐ ಆಮ್. ಕ್ಷಮಾ, ನನ್ನ ಸ್ಕೂಟರ್ ಅಲ್ಲಿ ಹಿಂದ್ಗಡೆ ಕೂತ್ಕೊಂಡು. ಓಹೋ ಗೋ ಗೋ. ಕ್ಷಮಾ ವೇಟಿಂಗ್. ಗೋ 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 ಯಾ ಗೋ. ಸ್ಟಾರ್ಟ್ ಯಾ ಸ್ಟಾರ್ಟ್ ಸ್ಟಾರ್ಟ್. ಕ್ಷಮಾ ವೇಟಿಂಗ್. ಸ್ಟಾರ್ಟ್ ಯಾ ಗೋ. ಅಯ್ಯೋ ಸ್ಟಾರ್ಟ್ ಏ ಸ್ಟಾರ್ಟ್. ಕ್ಷಮಾ ವೇಟಿಂಗ್. ಯಾಕೆ ಓದಿತಾ ಇದೀಯಾ? ಅವ್ರ ಆಗ್ಲೇ ಹೋಗಾಯ್ತು. ಕ್ಷಮಾನಾ? ಓ ಅವ್ರ. ಅಯ್ಯೋ, ನನ್ನ ಲೈಫ್ ಅಲ್ಲಿ ಸಿಂಗಲ್ ಲಕ್ಕಿ ಚಾನ್ಸ್ ಸಿಕ್ಕಿತ್ತು, ಎಲ್ಲ ಸ್ಪಾಯ್ಲ್ ಮಾಡ್ಬಿಡ್ತಾ. ಯು ಬ್ಯಾಡ್ ಸ್ಕೂಟರ್, ಯು ಟೈರ್ ಡೈ, ಯು ಸೀಟ್ ಡೈ, ಯು ಮಿರರ್ ಡೈ, ಯು ಡೈ ಡೈ. ಕ್ಷಮಾ, ಎಷ್ಟೊಂದು ನೀರ್ ವೇಸ್ಟ್ ಆಗ್ತಾ ಇದೆ, ನ್ಯಾಷನಲ್ ವೇಸ್ಟ್. ಹೀಗೆ ನೀರ್ ವೇಸ್ಟ್ ಮಾಡ್ತಾ ಇದ್ರೆ VWSSB ಅವ್ನು ಕರೆಸ್ಬೇಕಾಗತ್ತೆ. ಅಳು ನಿಲ್ಸಿ ಮೇಡಮ್. ಓ ಅಳು ಅಂತದ್ ಏನಾಯ್ತು ಈಗ? ಯಾಕೆ ಗಮನ ಮಾಡಿದ್ರೆ? ನಿಮ್ ಕಾಲೇಜ್ ನಲ್ಲಿ ಎಲ್ರು ಓದ್ದವರು, ಅವ್ರಿಗೆ ಸಂಬಂಧಪಟ್ಟ ವಿಷಯನೇ ಮಾತಾಡ್ತಿರ್ತಾರೆ.
ಅವ್ರ ಮಧ್ಯ ನಾನೇನ್ ಮಾಡ್ಲಿ? ನಾನೊಬ್ಬ ಆರ್ಡಿನರಿ ಗ್ರಾಜ್ಯುಯೇಟ್, ನೀವೆಲ್ಲ ಡಬಲ್ ಟ್ರಿಪಲ್ ಗ್ರಾಜ್ಯುಯೇಟ್ಸ್. ಅದು ಅಲ್ಲದೆ ನನಗೆ ನೈಟ್ ಡ್ಯೂಟಿ ಬೇರೆ ಇತ್ತು. ಯಾಕೆ ಹೀಗೆ ನೀವೇ ಚುಚ್ಕೊಂಡು ನೋಯಿಸ್ಕೋತೀರಾ? ನಾನು ನನ್ನ ಗಂಡ ಅಂತ ಹೆಮ್ಮೆಯಿಂದ ಎಲ್ಲರ ಮುಂದೆ ತೋರಿಸ್ಕೋಬೇಕು ಅಂತಿದ್ದೆ. ನಾನಿರ್ಬೇಕಾದ್ರೆ ನಿಮ್ಗೇನ್ರಿ ಭಯ? ಚಿಕನ್ ನಿನ್ಲು ನನಗೆ ಜನರ ಜೊತೆ ಬೆರೆಯೋದಕ್ಕೆ ಭಯ. ಕ್ಷಮ, ನಾನು ಕೆಲಸ ಮಾಡಿದ್ರೆ ತಾನೆ ಅಂತ ಸಮಸ್ಯೆ ಬರೋದು. ಅದಕ್ಕೆ ನಾನು ಹೇಳಿದ್ದು ಅವತ್ತೆ ಕೆಲಸ ಬಿಡ್ತೇನೆ ಅಂತ. ಕ್ಷಮ, ಏ ಕ್ಷಮ, ನಾನು ಕೆಲಸ ಬಿಡುವಂತ ಹೇಳಿದ್ನ? ಐ ಆಮ್ ರಿಯಲಿ ವೆರಿ ಸಾರಿ. ಇನ್ನೊಂದ್ಸಲ ಇಂಥ ವಿಚಾರ ನಮ್ಮಿಬ್ಬರ ಮಧ್ಯ ಬರಬಾರ್ದು. ನಾನು ಹೆಚ್ಚು ನೀವು ಕಮ್ಮಿ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನಿ. ಈ ಥರ ಎಲ್ಲ ಮಾತಾಡಿ ಇಲ್ಲದೆಲ್ಲ ಯೋಚನೆ ಮಾಡಿ ಕೊರಕ್ಬೇಡಿ. ಕ್ಷಮಾ, ಬಾ ನನ್ ಜೊತೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಇವತ್ತು ಆಯ್ತು ಪೂಜೆ ಅಲ್ವಾ, ನಿಮ್ಮನ್ನ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಹಾಗೆ ನಿಮ್ಮ ಆಫೀಸು ಚೇಂಬರು ಎಲ್ಲ ನೋಡಿ ಹೋಗೋಣ ಅಂತ ಬಂದೆ. ಅದಕ್ಕೇನು ಅವಸರ ಇತ್ತು? ನಾನು ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ, ಅದು ನಿಮ್ ಚೇಂಬರ್ಲಿ ಇಡಬೇಕು. ಬನ್ನಿ ನಡೀರಿ. ವಾವ್, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ ರೀ. ನೋಡ್ತೇ ತಾನೆ, ಹೋಗೋಣ ಬಾ. ರೀ, ಒಂದ್ ನಿಮಿಷ, ಈ ದಿನ ಇದೇ ಸೀಟ್ ನಲ್ಲಿ ತಾನೆ ಕೂತ್ಕೊಳ್ಳೋದು? ನಾನು ಇವತ್ತು ಅದನ್ನ ನೋಡ್ಬೇಕು. ನೀವು ಮ್ಯಾನೇಜರ್ ಅಲ್ವಾ, ಫೋಟೋದಲ್ಲಿ ಹ್ಯಾಕ್ ಕಾಣ್ತಿರೋ ನೋಡ್ಬೇಕು ಅಂತ ಆಸೆ. ಒಂದೇ ಒಂದು ಫೋಟೋ ತೆಗಿತೀನಿ. ನಿಮ್ಗೊಂದು ಸ್ಪೆಷಲ್ ಪ್ರೆಸೆಂಟೇಶನ್ ತಂದಿದ್ದೀನಿ. ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಮನೆ, ಹೆಂಡತಿ, ಮಕ್ಕಳು ಈಗಲ್ಲ, ಮುಂದೆ ಆದಾಗ ಯಾವಾಗ್ಲೂ ನಮ್ಮ ಜ್ಞಾಪಿಸ್ಕೋತಾ ಇರ್ಬೇಕು ಅಂತ ಈ ತುಂಬಿದ ಮನೆ ಕೊಡ್ತಾ ಇದ್ದೀನಿ. ಕರೆಂಟ್ ಎಷ್ಟೊತ್ತಿಗೆ ಬರುತ್ತೆ ರೀ? ತುಂಬಾ ಶೆಕೆ ಆಗ್ತಾ ಇದೆ. ಅಯ್ಯೋ, ಹೊರಗಡೆ ನೋಡಕ್ ಎಷ್ಟು ಚೆನ್ನಾಗಿದೆ ರೀ. ಈ ಬಾಗಿಲು ತೆಗೆದ್ರೆ ಸಾಕು, ನೀವು ಎ ಸಿ ಹಾಕೋದೆ ಬೇಡ. ನಿಮ್ಮ ಅಂಡರ್ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ರೀ? ಎಷ್ಟೋ ಧೈರ್ಯ ನಿನಗೆ ನನ್ನ ಚೇಂಬರ್ ಅಲ್ಲಿ ಕೂತ್ಕೊಳಕ್ಕೆ? ಆಫ್ಟರ್ ಆಲ್ ಒಬ್ಬ ದರಿದ ಚಪ್ರಾಸಿ ನೀನು. ನಾನು ಹೇಳಿದ್ದು ಒಂದು ಸಣ್ಣ ಕೆಲಸ, ಅದು ಮಾಡೋ ಯೋಗ್ಯತೆ ಇಲ್ಲ ನಿನಗೆ. ನಿನ್ನೆ ರಾತ್ರಿ ಒಂದು ಲೆಟರ್ ಟೈಪ್ ಮಾಡಿ ಫ್ಯಾಕ್ಸ್ ಮಾಡು ಅಂದ್ರೆ ಮಾಡಲಿಲ್ಲ ನೀನು. ಐ ಆಮ್ ಸಾರಿ. ಶಟ್ ಅಪ್. ಅದಲ್ಲದೆ ನನ್ನ ಚೇರ್ ಮೇಲೆ ಕೂತ್ಕೊಂಡು ದಿಮಾಗ್ ಮಾಡ್ತೀಯಾ? ನಿಮ್ಮನ್ನೆಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಇಡ್ಬೇಕು. ನಾಡಿ ಫೂಲ್ಸ್, ಎಲ್ಲಿ ಹೋಗುತ್ತೆ ನಿಮ್ ತಿರ್ಪೆ ಬುದ್ಧಿ? ದಿಸ್ ಲೋ ಡೌನ್ ಲೇಬರ್ ಮೆಂಟಾಲಿಟಿ. This is the last and final warning to you. ಯಾರು ಇವರು? ನನ್ನ ವೈಫ್. ನಮಸ್ಕಾರಮ್ಮ, ಊಟ ಮಾಡಿಸಿ ಕಳಿಸ್ಕೊಡಿ. ಇನ್ನೊಂದ್ ಸ್ವಲ್ಪ ಹಾಕಿ ಅಣ್ಣ. ಹಾಕ್ದಷ್ಟಿಂದ ಎದ್ದೋಗಯ್ಯ, ಏನೋ ಧರ್ಮಕ್ಕೆ ಅಂತ ಹಾಕಿದ್ರೆ ಅನ್ನ ಕಾಣದೇ ಇರೋ ತರ ಆಡ್ತೀಯಲ್ಲ. ಯೋ, ಎಷ್ಟೊತ್ತು ಊಟ ಮಾಡ್ತೀಯ? ಸಾಹೇಬ್ರ ಕರೀತಿದ್ರೆ ಯಾವ್ದು ಲೆಟರ್ ಟೈಪ್ ಮಾಡೋಕೆ ಎದ್ದೋಗಯ್ಯ. ಹೋದ್ಬಿಟ್ಟ ನಾನು ಮಾಡಿದ ತಪ್ಪಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು. ಬೇಕಾದ್ರೆ ನಿನ್ ಕಾಲಕ್ಕೆ ಬೀಳ್ತೀನಿ. ಕೋಪಿಸ್ಕೊಂಡ್ರೆ ನಾನು ಮ್ಯಾನೇಜರ್ ಆಗ್ಬಿಡ್ತೀನಾ? ಯಾಕೆ ಸುಳ್ಳು ಹೇಳಿದ್ರಿ? ಹೆದರಿಕೆ ಕ್ಷಮಾ, ಹೆದರಿಕೆ.
ಎಂತ ಹೆದರಿಕೆ? ಪ್ರೀತಿ ಮಾಡುವಾಗಿರ್ಲಿಲ್ವಾ? ಚಿಕ್ಕ ಪ್ರೀತಿ ಎಲ್ಲಿ ದೂರ ಹೋಗುತ್ತೋ ಅನ್ನೋ ಭಯ. ನಿಜ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನು ನಿಜ ಹೇಳಿದ್ರೆ ನೀನನ್ನ ಪ್ರೀತಿಸ್ತಿದ್ಯಾ? ಪ್ರೀತಿಗೆ ಹೃದಯ ಬೇಕು ರೀ, ಪದವಿ ಅಲ್ಲ. ನನಗನ್ಸತ್ತೆ ನಾನ್ ನಿನಗೆ ಸರಿಯಾದ ಜೋಡಿ ಅಲ್ಲ. ಯಾಕೆ ಹೀಗಂತೀರ? ಬೇಕಾದ್ರೆ ನನ್ನ ಡೈವರ್ಸ್ ಮಾಡ್ಬಿಡು. ಇನ್ನೊಂದ್ಸಲ ಹೇಗೆ ಮಾತಾಡ್ಬೇಡಿ. ನೀವು ಸುಳ್ಳು ಹೇಳಿದ್ರಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ಹಾಗಾದ್ರೆ ನಿನ್ನ ಕ್ಷಮಿಸಿದೀಯಾ? ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ರೀ. ನಾನು ಕೇಳ್ತೀನಿ, ಕೊಡ್ತೀರಾ? ಹೇಳು. ನನಗೊಂದ್ ಮಗು ಬೇಕು. ಇಷ್ಟು ಬೇಕ್ಯಾಕೆ? ನಾನೇನು ಬೋರ್ ಅನ್ನ? ಇನ್ನೊಂದೆರಡು ವರ್ಷ ಮಚ್ಚವಾಗಿರೋಣ. ಮೊದಲು ನನ್ನ ಪ್ರಾಬ್ಲಮ್ಸ್ ಎಲ್ಲ ಮುಗಿಲಿ. ಏನ್ ಪ್ರಾಬ್ಲಮ್ಸ್? ಜಯ ಮದುವೆ, ಆಫೀಸಲ್ಲಿ ಸ್ವಲ್ಪ ಸಾಲ ಇದೆ, ಅದೆಲ್ಲ ಮುಗಿಲಿ. ಆಮೇಲೆ ಒಂದ್ಯಾಕೆ ಒಂದು ಕ್ರಿಕೆಟ್ ಟೀಮ್ನೇ ಕೊಡ್ತೀನಿ, ಓಕೆನಾ? ಏನ್ ಶಮ, ಏನಾದ್ರೂ ಹೊಸ ಸುದ್ದಿ ಏನಾದ್ರೂ ಇದ್ಯಾ? ಸುದ್ದಿ ಹೇಳಕ್ ನಾನೇನು ಆಕಾಶವಾಣಿನ? ಆಗಲ್ಲ, ಮದ್ವೆಗೆ ಎರಡ್ ವರ್ಷ ಆಯ್ತಲ್ಲ, ಮಕ್ಕಳು ಮರಿ ಅಂತ ಏನಾದ್ರೂ? ಇನ್ನೂ ಇಲ್ಲ. ಯಾಕೆ ಪ್ರಾಬ್ಲಮಾ? ಪ್ರಾಬ್ಲಮ್ ಏನಿಲ್ಲಪ್ಪ, ಡಾಕ್ಟರ್ ಹತ್ರ ತೋರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಡಾಕ್ಟರ್ ಯಾಕೆ, ಯಾಕೆ ಇಷ್ಟು ಬೇಗ ಅಂತ ನಾನೇ ಸುಮ್ಮನಿದ್ದೀನಿ. ಎಲ್ಲೋ ಹೊಸ ಕಾರ್ ಬರುತ್ತೆ ಅಂತ ಹೇಳಿದೆ. ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ, ಇನ್ನೇನ್ ಬಂದ್ಬಿಡುತ್ತೆ ಒಂದ್ ವಾರದಲ್ಲಿ. ಹಾಗಾದ್ರೆ ಇನ್ಮೇಲೆ ಗಂಡ ಹೆಂಡತಿ ರೊಮ್ಯಾನ್ಸ್ ಕಾರ್ ಅಲ್ಲ, ಫ್ರಂಟ್ ಸೀಟ್ ಅಲ್ಲೋ ಬ್ಯಾಕ್ ಸೀಟ್ ಅಲ್ಲೋ? ಅಯ್ಯೋ, ನನ್ನ ಹೆಸರು ಮಾತ್ರ ಬೇಡಮ್ಮ, ಕ್ಷಮ ಅಂದ್ರೆ ಕ್ಷಮಿಸ್ಬಿಡೋಳು ಅಂತ ಆಗುತ್ತೆ. ಒಂದ್ ಕೆಲಸ ಮಾಡಿ, ನೀವ್ ಯಾವ್ದಾದ್ರು ಬೇರೆ ಹೆಸರು ಹೇಳಿ. ಮೈಸೂರಿ ಅಂತ ಇಡಿ. ನಿಮ್ ಮನೆ ಯಾವಾಗ್ಲೂ ಸಿರಿ ತುಂಬಿರ್ಲಿ. ಯಾಕೊಬ್ರೇ ಕುತ್ಕೊಂಡಿದ್ದೀರಾ? ನಾನ್ ಮೊದ್ಲೇ ಹೇಳಿರ್ಲಿಲ್ವಾ ನಾನ್ ಬರಲ್ಲ, ಇದೆಲ್ಲ ನಂಗೆ ಸರಿ ಹೋಗಲ್ಲ ಅಂತ. ನಾವು ಹೋಗೋಣ ನೋಡಿ. ಹಾಗೆ ಹೋದ್ರೆ ಚೆನ್ನಾಗಿರಲ್ಲ, ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ, ಊಟ ಮುಗಿದ ಕೂಡಲೇ ಹೊರಟು ಬಿಡೋಣ. ಬಹಳ ಜನ ಗೆಸ್ಟ್ ಬಂದಿದ್ದಾರೆ, ಊಟಕ್ಕೆ ಅರೇಂಜ್ ಮಾಡ್ಬೇಕು. ಒಂದ್ 5 ನಿಮಿಷ ಬಂದ್ಬಿಟ್ಟೆ. ಇಲ್ಲ, ದಯವಿಟ್ಟು ಬನ್ನಿ, ಪ್ಲೀಸ್ ಬನ್ನಿ. ಅದು ಈಗ ಬಂದ್ಬಿಡ್ತೀನಿ ರೀ. ಒಂದ್ ನಿಮಿಷ ಆಟ ಮುಗಿಸ್ ಬರ್ತೇವೆ. ಇಲ್ಲಿ ಶ್ರೀನಾಥ್ ಕೂತಿದ್ರಲ್ಲ, ಎಲ್ಲಿ ಹೋದ್ರು? ಪಾಪ, ನಮ್ ಜೊತೆ ಸೇರಕ್ಕೆ ಅವನ್ಗ ಅಳುಕು ಎಲ್ಲ ಹಾಳಾಗೋದ್ ನೋಡಿ ಯಾರಿಗ್ ಗೊತ್ತು. ಹೊಟ್ಟೆ ಹಸಿದೆ, ಊಟ ಮಾಡೋಣ. ಏನ್ ಇಷ್ಟ ಬೇಗ ಹೊರಟ್ಬಿಟ್ರಿ? ಊಟ ಕೂಡ ಮಾಡದೆ ಹೋಗ್ತಾ ಇದ್ರಲ್ಲ. ನನ್ ಮನೆಗೆ ಹೋಗ್ಬೇಕು. ಅಲ್ಲ, ಒಂದ್ ನಿಮಿಷ, ಏನ್ ಸಮಾಚಾರ? ದಯವಿಟ್ಟು ನನ್ನ ಏನು ಕೇಳ್ಬೇಡಿ, ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು. ಅಲ್ಲ, ಮಳೆ ಬೇರೆ ಬರೋ ಹಾಗಿದೆ ಇದ್ರಲ್ಲಿ. ನೀವು ಒಂದ್ ನಿಮಿಷ, ನಾನು ಡ್ರಾಪ್ ಮಾಡ್ತೀನಿ.
ನಾಳೆಯಿಂದ ನೀನ್ ರಾಜು ಜೊತೆ ಓಡಾಡ್ಕೊಡ್ತು. ಯಾಕೆ ಅಂತ ಕೇಳೋದಕ್ಕೆ ನಾಚಿಕೆ ಆಗಲ್ವಾ? ನನ್ನ ಎದುರಿಗೆ ಕೈ ಹಿಡ್ಕೊಂಡು ಓಡಾಡ್ತಾನೆ, ಚಕ್ಕಂದ ಆಡ್ತಾನೆ, ಅದನ್ನ ನೋಡ್ಕೊಂಡು ನನ್ನಲ್ಲಿ ಇರ್ಬೇಕಾಗಿತ್ತಾ? ನೀನ್ ನಾಟಕ ಆಡಿದ್ರೆ ನಾನು ನಂಬಲ್ಲ ಕ್ಷಮ. ಈಗ ನೀನ್ ನನ್ನ ಹೆಂಡತಿ, ಮೊದಲಿನ ಹಾಗೆ ಬೇಕಾದ ಮಾಡೋ ಸ್ವಾತಂತ್ರ್ಯ ನಿನಗಿಲ್ಲ. ಯಾಕ್ರಿ ಏನೇನು ಮಾತಾಡ್ತಿದ್ದೀರಾ? ಅವನ ಹತ್ರ ದುಡ್ಡಿದೆ, ಅಂತಸ್ತಿದೆ, ಅದಕ್ಕೆ ತಾನೇ ನೀನು ಅವನ ಹಿಂದೆ ಬಿದ್ದಿರೋದು. ನೋಡಿ, ನಿಮ್ಮ ಅಣ್ಣ ನಾನು ತಪ್ಪು ಮಾಡಿಲ್ಲ, ನಾನು ನಿಮಗೆ ಮೋಸನೂ ಮಾಡಲ್ಲ. ಸುಳ್ಳು ಹೇಳ್ಬೇಡ ಯು ಬಿಚ್. ನೋಡಿ, ನೀವು ಆ ಥರ ಕೆಟ್ಟ ಮಾತಲ್ಲಿ ಆಡಬೇಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಿನ್ನ ಮದುವೆ ಆದ್ಮೇಲೆ ಈ ಮನೆ ಸಂತೋಷ ಎಲ್ಲ ಹಾಳಾಗೋಯ್ತು. ಮದುವೆ ಆದಾಗ್ನಿಂದ ಈ ಮನೆಗೆ ದುಡ್ದು ಹಾಕೋದೇ ಆಗಿದೆಯಾ ಹೊರತು ನನ್ನ ನನ್ನ ಒಂದು ದಿನ ಕೇಳಿದೀರಾ ನಿನ್ ಸಂತೋಷವಾಗಿದ್ಯಾ ಅಂತ? ಶಟ್ ಅಪ್ ಯು, ಶಟ್ ಅಪ್. ಜೊತೆಯಲೇ ದೋಣಿ ಸಾಗಲಿ.
ಟ್ಯಾಕ್ಸಿ ಏನು ಕೊಡಬೇಕಾಗಿಲ್ಲ. ಹೇಗಿದೆ ನಾಟಕ? ಕೊನೆಗೂ ಬಂದ್ರಲ್ಲ. ದಿನ ರಾತ್ರಿ ನನ್ನ ಕೈಗೆ ಒಂದು ಕನಸು ಬೀಳ್ತಿದ್ದಂತೆ, ನಿಮ್ಮನ್ನ ಅಪ್ಕೊಂಡ ಹಾಗೆ. ನಮಸ್ಕಾರ ಡಾಕ್ಟರ್ ಅಮ್ಮನವ್ರಿಗೆ. ಸಾರಿ, ನಾನು ಡಾಕ್ಟರ್ ಅಲ್ಲ ಅನ್ಕೊಂಡೆ. ಇಷ್ಟು ಲಕ್ಷಣವಾಗಿದ್ದೀರಲ್ಲ, ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದ ಹಾಗೆ ನಿಮ್ಮನ್ನ ಎಲ್ಲೂ ನೋಡ್ದಾಗಿದೆಯಲ್ಲ. ಎಲ್ಲಿ ಕೇಳಿದ್ದೀನಿ? ಏನ್ ಕೇಳಿದಿರಾ? ಅದೇ ಫೋನ್ನಲ್ಲಿ ನಿಮ್ ಸ್ವೀಟ್ ವಾಯ್ಸ್. ಐ'ಮ್ ಸಾರಿ, ನಿಮ್ಮನ್ನ ಮೀಟ್ ಮಾಡಕ್ಕಾಗ್ಲಿಲ್ಲ. ಅವತ್ತು ನಿಮ್ಮ ತಾಯಿ ಸತ್ತು ಸುದ್ದಿ ಬಂದಾಗ, ನೀವು ಟಿವಿಯಿಂದ ಹೊರಟು ನಿಂತಾಗ ನಿಮ್ಮ ಅಡ್ರೆಸ್ ತಗೊಳ್ಳೋದನ್ನ ಮರ್ತ್ಬಿಟ್ಟೆ. ಆಮೇಲೆ ಎರಡ್ ಮೂರ್ ಸಾರಿ ಸ್ಕೂಲ್ ಹತ್ತಣ್ಣ ಬಂದೆ, ಆದ್ರೆ ಒಳಗ್ ಬರೋ ಧೈರ್ಯ ಬರ್ಲಿಲ್ಲ. ಯಾಕೆ? ಅದೊಂಥರ ಹೆದರಿಕೆ. ನಿಜವಾದ ಪ್ರೇಮಿಗಳಿಗಿರುತ್ತಂತೆ. ಓ, ಇದ ಹೀಗೆ? ನಾನು ಸ್ಕೂಟರ್ ಹೋಗ್ತಾ ಇದ್ದೆ, ಹಿಂದೆ ಬರ್ತಾ ಇದ್ದೆ, ಲಾರಿಗೆ ನನ್ನ ಮೇಲೆ ಪ್ರೀತಿ ಉಕ್ಕು ಬಂತು, ಮುತ್ತಿಡ್ತು, ನೆಲದ ಮೇಲೆ ಬೋರ್ಲಾಗಿ ಬಿದ್ದೆ. ಹೀಗಾಯ್ತು, ಆರು ತಿಂಗಳಿಂದ ಹೀಗೆ ಇದ್ದೀನಿ. ಯಾವಾಗ್ಲೂ ಜ್ವರ ಬರುತ್ತೆ ಹೋಗುತ್ತೆ. ವಾಟ್ ಟು ಡೂ? ಡಾಕ್ಟರ್ ಹೇಳ್ತಾರೆ ನನ್ನ ಸೊಂಟ ನಾಜೂಕಂತೆ. ಕ್ಷಮ, ಅದೆಲ್ಲ ಇರ್ಲಿ. ನಿಮ್ ಸ್ಕೂಲ್ ಹೇಗಿದೆ? ನನಗೀಗ ಕಾಲೇಜಲ್ಲಿ ಕೆಲಸ ಸಿಕ್ಕಿದೆ. ವಾವ್, ಹಾಗಾದ್ರೆ ಸ್ವೀಟ್ ಯಾವಾಗ? ಮೊದಲು ನೀವು ಹುಷಾರಾಗಿ ಓಡಾಡೋ ಹಾಗಾದ್ಮೇಲೆ ಸ್ವೀಟ್. ಏ, ನಾನು ಸ್ವೀಟ್ ಕೊಡ್ಲ? ಸ್ವೀಟಾ? ಎಲ್ಲಿದೆ? ಕ್ಷಮ, ಐ ಲವ್ ಯು. ಫ್ರೀಯಾಗಿದ್ದೀರಾ ತಾನೆ? ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ನನ್ನಿಂದ ಯಾವತ್ತೂ ಇನ್ನೊಬ್ಬರು ತೊಂದರೆ ಆಗ್ಬಾರ್ದು, ಅದು ನನಗಿಷ್ಟನೂ ಇಲ್ಲ. ಅದಕ್ಕೆ ನನ್ನ ಬಿಸ್ನೆಸ್ ಎಲ್ಲ ಶಿಫ್ಟ್ ಮಾಡಿ ಅಮೆರಿಕ ಹೋಗ್ತಾ ಇದ್ದೀನಿ. ನೋಡಿಮ್ಮ, ನಿಮ್ಗೇನು ತೊಂದರೆ ಇಲ್ಲ, ಖಂಡಿತ ಮನೆ ತುಂಬಾ ಮಕ್ಕಳಾಗುತ್ತೆ. ಔಷಧಿ ಕೊಟ್ಟಿದ್ದೀನಿ, ನಿದ್ದೆ ಮಾಡಿ, ಬಿ ಹ್ಯಾಪಿ. ಡಾಕ್ಟರ್, ಆ ರಿಪೋರ್ಟ್ನ ತಗೊಂಡ್ ಬನ್ನಿ. ಓಕೆ ಸರ್. ಮಿಸ್ಟರ್ ಶ್ರೀನಾಥ್, ಮುಂದಿನ ವಾರ ನಿಮ್ಮ ಫೈನಲ್ ರಿಪೋರ್ಟ್ಸ್ನೆಲ್ಲ ನೋಡಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನೀವು ನಿಮ್ಮ ಹೆಂಡತಿ ಹತ್ರ ಎಲ್ಲ ಹೇಳಿದ್ದೀರಾ? ಹೌದು ಡಾಕ್ಟರ್, ಎಲ್ಲ ಹೇಳಿದ್ದೀನಿ. ಅವ್ರನ್ನ ಮದುವೆ ಆಗೋಕ್ಕೆ ಮುಂಚೆ ಈ ವಿಷಯ ತಿಳಿಸಿದ್ದೀರಾ? ಓಹೋ, ಎಲ್ಲ ತಿಳಿಸಿದ್ದೇನೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೆಲಸಕ್ಕೆ, ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಇವತ್ತು ನೀವು ನೈಟ್ ಡ್ಯೂಟಿಗೆ ಹೋಗ್ಬೇಡಿ. ಯಾಕೆ?
ಡಾಕ್ಟರ್ ನಿಮ್ಮ ಹತ್ರ ಕ್ಷಮಾಗ್ ಹೇಳಿದ್ರ ಅಂತ ಕೇಳಿದ್ರಲ್ಲ, ಏನದು? ಅದೇ, ನಿನ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ರು. ಮತ್ತೆ ಕ್ಷಮಾಗ್ ಹೇಳಿದ್ದೀನಿ ಅಂದ್ರೆ ಅವಳ ಒಪ್ಪಿಗೆ ಇದೆ ಅಂದ್ರೆ ಏನ್ ಹೇಳಿದ್ದೀರ? ನನ್ನ ನೀವು ನಾನೇನು ಒಪ್ಪಿಗೆ ಕೊಟ್ಟಿದ್ದೀನಿ ನಿಮ್ಗೆ? ಇಲ್ಲ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನನ್ಗೇನಾದ್ರೂ ಕಾಯಿಲೆನಾ? ಕ್ಯಾನ್ಸರ್, ಹಾರ್ಟ್ ಡಿಸೀಸ್, ಏನೇ ಇದ್ರು ಹೇಳಿ. ನಿಮ್ಗೇನು ಆಗಿಲ್ಲ ಕ್ಷಮ, ಯು ಆರ್ ವೆರಿ ಹೆಲ್ತಿ. ನಿಮ್ ನಡತೆ ನೋಡ್ತಾ ಇದ್ರೆ ನನ್ಗೇನು ಅನುಮಾನ. ನಿಮ್ಮ ನನ್ನ ಮಧ್ಯೆ ಅನುಮಾನ ಇರಬಾರ್ದು. ಅದೇನು ಅಂತ ಹೇಳಿ. ಹೇಳುವಂತದ್ದೇನು ಇಲ್ಲ ಕ್ಷಮ. ನಿಮ್ಮ ಧ್ವನಿ ನಡುಗೋದು ಕೇಳಿದ್ರೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅರ್ಥ ಆಗುತ್ತೆ. ಒಂದು ಸಾರಿ ಆದ್ರೂ ನಿಜ ಹೇಳಿ, ಯಾಕೆ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ದೀರಾ? ವಿಷಯಗಳು ಮುಚ್ಚಿಟ್ಟಷ್ಟು ಕೊಳತು ನಾರೋದು ಹೆಚ್ಚು. ಅಂಥದ್ದೇನಿಲ್ಲ ಕ್ಷಮ. ನನ್ನ ಪ್ರಶ್ನೆಗೆ ಉತ್ತರ ಹೇಳೋವರೆಗೂ ಎಲ್ಲೂ ಹೋಗ್ಬೇಡಿ. ಯಾಕೆ ಇವಳು ಇಷ್ಟು ಹಠ ಹಿಡಿತಾ ಇದ್ದಾಳೆ? ಕ್ಷಮ, ಕ್ಷಮ, ಕ್ಷಮ. ಕ್ಷಮ, ಏನ್ ಹುಚ್ಚುಚ್ಚಾಗಾಡ್ತಾ ಇದೀಯಾ? ಮೊದಲು ಡಾಕ್ಟರ್ ಏನ್ ಹೇಳಿದ್ರು ಹೇಳಿ, ಇಲ್ಲಾಂದ್ರೆ ಹೇಳೋ ಧೈರ್ಯ ನನಗಿಲ್ಲ. ಧೈರ್ಯ ಬೇಕಾಗಿರೋದು ಹೇಳೋ ನಿಮಗಲ್ಲ, ಕೇಳೋ ನನಗೆ. ಹೇಳಿ. ಹೇಳ್ತೀನಿ ಬಾ. ಆಕ್ಸಿಡೆಂಟ್ ಆಗಿದ್ದಾಗ ನಿನ್ನ ಆಸ್ಪತ್ರೆ ನೋಡಿದಾಗ ನಿನ್ನ ಪ್ರೀತಿಯಿಂದ ನರಕದಲ್ಲಿದ್ದ ನನಗೆ ಸ್ವರ್ಗ ಸಿಕ್ತಾಗಾಯ್ತು. ಆದರೆ ಸೊಂಟಕ್ಕೆ ಬಿದ್ದ ಏಟ್ನಿಂದ ಆಗಾಗ ಬಿಟ್ಟು ಬಿಟ್ಟು ಜ್ವರ ಬರ್ತಿತ್ತು. ಏನೇ ಮಾಡಿದ್ರು ಹುಷಾರಾಗಲಿಲ್ಲ. ಆದರೆ ಒಂದೇ ಒಂದು ಬೆಳಿಕ್ಕಾಗ್ದ ನನ್ನ ಜೀವನಾನೇ ಬುಡಮೇಲೆ ಮಾಡಿಬಿಡ್ತು. ಯಾವಾಗಲೂ ನಿನ್ನ ನೆನಪು ನನ್ನ ಕಾಡ್ತಾ ಇತ್ತು. ನೀನಿಲ್ಲದೆ ನಾನು ಬದುಕೋದೇ ಅಸಾಧ್ಯ ಅನ್ನಿಸ್ತು. ಎಲ್ಲೇ ಹೋದರೂ ನಿನ್ನ ನೆನಪು ನನ್ನ ನಿನ್ನ ಹತ್ರನೇ ಎಳಿತಾ ಇತ್ತು. ನಿನ್ನ ಸೌಂದರ್ಯ, ದೇಹ, ನಿನ್ನ ಮಾತು, ನಿನ್ನ ಕಣ್ಣು ನನ್ನ ಮೋಡಿ ಮಾಡಿಬಿಡ್ತು. ಹಾಗಾಗಿ
ಕ್ಷಮ, ಏ ಕ್ಷಮ. ಶ್ರೀನಾಥ, ಯಾಕೋ ಏನಾಯ್ತು? ಯಾಕೋ ಅವಳು ಅಳ್ತಾ ಓಡ್ತಿದ್ದಾಳೆ. ಅದ್ಗೆ ನಿಮ್ ಫ್ರೆಂಡ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಕಳ್ಸಿದ್ರಲ್ಲ, ಅದ್ ಸ್ವಲ್ಪ ಬಡಿಸ್ತೀರಾ? ಬಡಿಸ್ತೀನಿ. ಯಾಕೆ ನೀನೇ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೀಯಾ? ಇಲ್ಲಮ್ಮ, ಅದಕ್ಕೆ ಬಡಿಸಿದ್ರು, ಅದಕ್ಕೆ ಊಟ ಮಾಡ್ತಾ ಇದ್ದೀನಿ. ನಿಂಗ್ ಬುದ್ಧಿ ಇದೆಯೇನೆ? ಹತ್ತು ನಿಮಿಷ ಕಾಯೋಕಾತಿರ್ಲಿಲ್ಲ, ಕೈ ತೊಳ್ಕೊಂಡು ಎದ್ದಾಳೆ. ಪಂದ್ಯ ಮುಟ್ಟಿದ್ದು ನಾಯಿ ಕೂಡ ಹಾಕ್ಬಾರ್ದು ಗೊತ್ತಾ? ಅವಳು ಮಕ್ಕಳಿಲ್ಲ ಅಂತ ಕೊರಗಿ ಕೊರಗಿ ನಿನಗ್ ಬಡಿಸಿದ್ರೆ ಅದು ಶಾಪ. ನಿನ್ ಹೋಟೆಲ್ ಬೆಳೆಯೋ ಮಗುಗೆ ತಟ್ಟುತ್ತೆ. ಸಾಕ್ ಬಾಯ್ ಮುಚ್ಚಿ. ಇನ್ನು ನಿಮ್ ತಾತನ ಕಾಲದಲ್ಲಿ ಇದ್ದೀರಾ? ಯಾಕೆ ಬಾಯ್ ಮುಚ್ಕೊಂಡಿರ್ಬೇಕು? ನನ್ನ ತುಂಬಿದ ಮಗಳಿಗೆ ಚೆನ್ನಾಗಿರುವಂತ ಆಶೀರ್ವಾದ ಮಾಡಿದೆಯಲ್ಲ, ಅಷ್ಟು ಸಾಕು. ಯಾಕದ್ಗೆ ನಂಗೆ ಊಟ ಬಡಿಸ್ಬಾರ್ದು ನಿಮಗ್ ಗೊತ್ತಿರ್ಲಿಲ್ವಾ? ನನ್ನ ತಂಗಿರಿಗೆ ಅಕ್ರೆಯಿಂದ ಬಡಿಸ್ದಾಗೆ ನಿನಗೂ ಬಡಿಸ್ದೆ. ಅದು ಆ ಕಾಲ, ಈಗಲ್ವಲ್ಲ. ಈಗೇನಾಯ್ತು ಅಂತ? ನನ್ನ ಮಗಳ ಮೇಲೆ ಗಂಜಿಯಾಗಿ ನಿನ್ನ ದೃಷ್ಟಿ ಹಾಕ್ಬೇಡಮ್ಮ, ಬೇಕಾದ್ರೆ ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅತ್ತೆ, ನಮ್ಮ ವಂಶ ಬೆಳೆಯೋದು ನಿಂಗೆ ಇಷ್ಟ ಇಲ್ವೇನಮ್ಮ? ಬೇಡಿ ಅತ್ತೆ, ಇನ್ನ ಕೆದಕ್ಬೇಡಿ. ಬೆಂಕಿನ ಕೆದಕಿದ್ರೆ ಕೈ ಸುಡುತ್ತೆ, ಎಡೆ ಹಾರುತ್ತೆ, ಕೊನೆಗೆ ಮಿಗೋದು ಏನ್ ಗೊತ್ತಾ? ಒಂದು ಹೆಡಿ ಬೂದಿ. ಯಾಕೆ ನಿನ್ ಬಂದೆ ಆಗಿರೋದು ಸುಳ್ಳ? ಯಾಕೆ ಸುಮ್ಮನೆ ಚುಚ್ಚಿ ಮಾತಾಡ್ತೀರಾ? ಚುಚ್ಚು ಮಾತೇನೆ ಬಂತು? ನಮ್ಮ ವಂಶಕ್ಕೆ ಒಂದು ಮಗುರು ಕೊಡೋಕಾಗದೇ ಇರೋ ಅಂತ ಬಂಜೆ ನೀನು? ನಾನೇನ್ ಬಂಜೆ ಅಲ್ಲ, ಯಾಕೆ ನನ್ನ ಬಂಜೆ ಬಂಜೆ ಅಂತ ಗೊಳ ಹೇಗೋತೀರಾ? ಧೈರ್ಯ ಇದ್ರೆ ನಿಮ್ ಮಗನ ಕೇಳಿ ಉತ್ತರ ಕೊಡ್ಲಿ. ಅಂದ್ರೆ ಬಂಜೆ ನಾನಲ್ಲ, ನಿಮ್ಮ ಮಗ. ನನ್ನ ಹೊಟ್ಟೆಲಿ ಹತ್ತು ಮಕ್ಕಳಿಗೆ ಜನ್ಮ ಕೊಡೋ ಶಕ್ತಿ ಇದೆ, ಆದ್ರೆ ನಿಮ್ಮ ಮಗನಿಗೆ ಒಂದು ಒಂದು ಮಗುಗ್ ಜನ್ಮ ಕೊಡೋ ಶಕ್ತಿ ಇದೆಯಾ ಕೇಳಿ? ನನ್ ಕುತ್ತಿಗೆಗೆ ಅವ್ರು ಕಟ್ಟಿದ್ದು ಕರಿ ಮಣಿ ಅಲ್ಲ, ನೇಣು ಹಾಕೊಳ್ಳೋ ಹಗ್ಗ. ಮದುವೆ ಆದ ಮಾರನೇ ದಿನ ಕೆಲಸ ಬಿಟ್ಟು ನೆಮ್ಮದಿಯಿಂದ ಮಕ್ಕಳನ್ನ ಹೆತ್ತು ಒಳ್ಳೆ ಗೃಹಿಣಿಯ ಕಾಲ ಕಳಿಬೇಕು ಅಂತಿದ್ದೆ. ಎಲ್ಲದಕ್ಕೂ ತಣ್ಣೀರು ಹಚ್ಚಿಬಿಟ್ರು ನಿಮ್ ಮಗ. ಕೇಳಿ ಅತ್ತೆ, ತಪ್ಪು ನಂದ? ಕೇಳಿ, ನಿಂತಿದಾರಲ್ಲ ನಿಮ್ಮ ಮಗ. ಶ್ರೀನಾಥ, ಏನು ಅವಳು ಹೇಳ್ತಿರೋದು ನಿಜಾನೇನು? ಯಾಕೋ ಸುಮ್ಮನೆ ನಿಂತಿದ್ದೀಯಾ? ಮಾತಾಡೋ. ಒಂದು ಮಗನ್ ಕೊಡೋ ಯೋಗ್ಯತೆನೋ ನಿಮ್ಗಿಲ್ವೇನೋ? ಶ್ರೀನಾಥ, ನಿನ್ನೆ ಕೇಳ್ತಿರೋದು, ಮಾತಾಡೋ. ಹೌದಮ್ಮ, ಕ್ಷಮ ಹೇಳ್ತಿರೋದು ನಿಜ. ಸ್ವಲ್ಪ ಬಿಸಿನೀರು ಕಾಯ್ಸಮ್ಮ. ಆಯ್ತಕ್ಕೆ. ಶಮ, ನನಗೆಲ್ಲ ಅರ್ಥ ಆಯ್ತಮ್ಮ ತಪ್ಪ್ಯಾರ್ದು ಅಂತ. ಮದ್ವೆಗೆ ಮುಂಚೆ ತವ್ರಿಗಾಗಿ ದುಡ್ದೆ, ಮದ್ವೆ ಆದ್ಮೇಲೆ ಗಂಡನ ಮನೆಗಾಗಿ ದುಡಿತಾ ಇದ್ದೀಯ. ನಿನ್ನ ಬಂಜಿಂದಕ್ಕೆ ನನ್ನ ಕ್ಷಮಿಸಿ ಬಿಡಮ್ಮ. ನೀವು ನನ್ನ ಕಾಲಕ್ಕೆ ಬೀಳ್ಬಾರ್ದು, ನೀವು ಹಿರಿಯರು. ಶಮ, ನಾನು ನಿನ್ಗೆ ಎಷ್ಟೊಂದು ನೋವು ಕೊಟ್ಬಿಟ್ಟೆ, ನನ್ನ ಕ್ಷಮಿಸಿ ಬಿಡಮ್ಮ. ಕ್ಷಮಿಸೋದಿಲ್ಲ ಯಾಕೆ? ಯಾರಿಗೆ? ನಾನ್ ಮನಸ್ಸು ಮಾಡಿದ್ದಿದ್ರೆ ಈ ವಿಷಯ ಗೊತ್ತಾದ್ದಿನೇ ಈ ಮನೆನ ಈ ಗಂಡನ ಬಿಟ್ಟು ಹೋಗ್ಬೋದಾಗಿತ್ತು. ಆದ್ರೆ ಎಲ್ಲನೂ ಸಹಿಸ್ಕೊಂಡು ಬಂದೆ. ಯಾಕೆ ಗೊತ್ತಾ? ಅವ್ರು ನನ್ನ ಗಂಡ, ನನ್ನ ಮನಸಾರೆ ಬಯಸಿ ಕೈ ಹಿಡ್ದಿದ್ದೀನಿ. ನಾನು ಎಲ್ಲೂ ಹೋಗಲ್ಲ ಅತ್ತೆ, ಸಾಯೋವರೆಗೂ ಇಲ್ಲೇ ಇರ್ತೀನಿ. ಆ ಪಾಂಡು ಹೆಂಡತಿ ಮಾತ್ರ ತರ ಇರ್ತೀನಿ, ಆದ್ರೆ ಚಿತೆಗೆ ಮಾತ್ರ ಹಾರಲ್ಲ. ಬದುಕನ್ನ ಧೈರ್ಯವಾಗಿ ಎದುರಿಸ್ತೀನಿ. ನನಗ್ ಮಕ್ಕಳಿಲ್ಲ ಅಂದ್ರೆ ಏನಂತೆ? ಈ ಪ್ರಪಂಚ ತುಂಬಾ ಬೇಕಾದಷ್ಟು ಮಕ್ಕಳಿದ್ದಾರೆ, ಅವ್ರನ್ನೇ ನನ್ನ ಮಕ್ಕಳು ಅನ್ಕೊಂಡು ನಗೆ ನಗ್ತಾ ಇರ್ತೀನಿ. ಎಷ್ಟು ದೊಡ್ಡ ಮನಸ್ಸಮ್ಮ ನಿಂದು. ಹೇಳಿ ಅತ್ತೆ, ಊಟ ಕೇಳಿ. ನಡಿ, ಇವತ್ತು ನಿನ್ನ ಕೈಯಾರ ಬಡಿಸು, ನಾನು ಊಟ ಮಾಡ್ತೀನಿ. ಬನ್ನಿ. ಟುಡೇಸ್ ಲೆಸನ್, ಟುಡೇಸ್ ಪಾಠ. ಜೂಲಿಯಟ್, ರೋಮಿಯೋ ಜೂಲಿಯಟ್, ಮಾಳಿಗೆ ಸೀನು.
Teenaged Juliet to make love from the bedroom. She commands to stupid. Now seen going on. Disturbing. To drink here, she commands to terrace. Sir, terrace andre yen sir? Terrace andre maligi enta. Come on, terrace andre? Deleted. Teenaged Juliet maligi mel bandlu anta. Andre maligi mel Juliet bandlu anta. Yake sir? To drink here. Gaali kudiyake. ಗಾಳಿ ಕುಡಿಯಕ್ಕೆ ಮಾಳಿಗೆ ಮೇಲೆ ಹಾಕಿ ಬಂದ್ಲು ಸರ್. ಮಾಳಿಗೆ ಅಂದ್ರೆ ನೀವು, ಜೂಲಿಯಟ್ ನಿಮ್ ಮೇಲೆ ಹಾಕಿ ಬಂದ್ಲು ಸರ್. ನೀವೇನ್ ಏರ್ ಪಂಪ ಮುಂಡವ ಪಾಠ ಕೇಳಿ ಅಂತಂದ್ರೆ ಟಿವಿಲಿ ಎಲ್ಲರೂ ಸೆಕ್ಸ್ ಪ್ರೋಗ್ರಾಮ್ಗಳು ನೋಡಿ ನೋಡಿ ಎಲ್ಲ ಡಬಲ್ ಮೀನಿಂಗಲ್ಲೇ ಮಾತಾಡ್ತೀರಾ. ಸ್ಟೂಪಿಡ್. ಕರೆಕ್ಟ್. ನಾವೆಲ್ಲ ಸ್ಟೂಪಿಡ್ ಅಲ್ವಾ ಸರ್? ನೀವ್ ಸೂಪರ್. ಕರೆಕ್ಟ್. ದೆನ್ ಶಿ ಡ್ರಿಂಕ್ ಏರ್ ಲಂಗ್ ಫುಲ್ ಏರ್. ಲಂಗ್ ಫುಲ್ ಏರ್ ಲಂಗ್ದೊಳಗೆ ಗಾಳಿ ತುಂಬಿಕೊಳ್ಳುತ್ತೆ ಅಂತಾನ? ಮಾಳಿಗೆ ಮೇಲೆ ಜೂಲಿಯಟ್ ಲಂಗ್ದೊಳಗೆ ಹೆಂಗ ಸಾರ್ ಗಾಳಿ ತುಂಬಿಕೊಳ್ಳುತ್ತೆ? ಅವಳ ಲಂಗ ಏನ್ ಗಾಳಿಗೆ ಓಪನ್ ಆಗಿತ್ತ? ಲಂಗ್ ಅಂದ್ರೆ ಶ್ವಾಸಕೋಶ ಅಂತ. ಏನ್ ಹೇಳೋ, ಹುಡುಗಿ ಲಂಗ ಅಲ್ಲ. ಮುಟ್ಟಾಳ್ರ ಶೇಕ್ಸ್ಪಿಯರ್ಗೆ ಅವಮಾನ ಮಾಡ್ತಾ ಇದ್ದೀರಾ? ನನಗೆ ಇವತ್ತು ಕ್ಲಾಸ್ ತಗೊಳ್ಳೋ ಮೂಡಿಲ್ಲ. ಆಲ್ ಆಫ್ ಯು ಗೆಟ್ ಔಟ್. ಪ್ರೊಫೆಸರ್ ಮಾಳಿಗೆಗೆ ಮಾಳಿಗೆಗೆ ಕ್ಷಮ. ಯು ಗಾಟ್ ಮ್ಯಾರಿಡ್. ದಿಸ್ ಇಸ್ ಆಲ್ ಮಿಸ್ಸಿಂಗ್ ಎಫೆಕ್ಟ್ಸ್. ವಾಟ್ ಟು ಡು? ನೂರೊಂದು ನೆನಪು, 101 ಸ್ವೀಟ್ ಮೆಮರೀಸ್, ಕಿಲಿಂಗ್ ದ ಹಾರ್ಟ್ಸ್. ಓ ಕ್ಷಮ. ನೋ ಡ್ರಾಪಿಂಗ್, no teaching, all missing. Congratulations. Thank you. Nana. Kama. Nin kaindane aagbeku. Thank you, ma. Undi bhelko. Bachna. ಇದು ಮೆಟರ್ನಿಟಿ ವಾರ್ಡ್. ನಿಮ್ಮ ಮೊದಲನೇ ಡೆಲಿವರಿ ಇಲ್ಲೇ, ಅದು ನನ್ನ ಕೈಲೇ ಆಗ್ಬೇಕು. ಅದು ಅವಳಿ ಚವಳಿ. ಅಳ್ಬೇಡ ಚಿನ್ನ, ಅಳ್ಬೇಡ. ನನಗೆ ಅವಳಿ ಚವಳಿ ಹುಟ್ಟತ್ತೆ. ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಕ್ಷಮ, ನಿನ್ನೆ ಕೇಳ್ತಾ ಇರೋದು, ಪ್ಲೀಸ್ ಮಾತಾಡೆ. ನನಗೆ ಮಕ್ಕಳಾಗಲ್ಲ. ಗಿರೀಶ್ನ ಕನ್ಸಲ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಕಣೆ. ನನ್ನ ಗಂಡ ಗಂಡಸ್ತನನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಹೇಳುದಿಟ್ಟಿ ನನಗೆ ಮಕ್ಕಳಾಗತ್ತಾ? ನನಗೆ ಮಕ್ಕಳಾಗಲ್ಲ. ನನಗೆ ಮಕ್ಕಳಾಗಲ್ಲ. ನನಗೆ ಮಕ್ಕಳಾಗಲ್ಲ ದಿಟ್ಟಿ. ಇಲ್ಲ, ನನಗೆ ಮಕ್ಕಳಾಗಲ್ಲ. ನನಗೆ ಮಕ್ಕಳಾಗಲ್ಲ ದಿಪ್ತಿ. ನನ್ನ ಜೀವನ ಸಿಡ್ಲು ಪಡೆದ ತೆಂಗಿನ ಮರ. ಮನೆ ತುಂಬಾ ಮಕ್ಕಳಿರ್ಬೇಕು, ಕಿಚ್ಚಿ ಕಿಚ್ಚಿ ಅಂತ ಓಡಾಡ್ತಿರ್ಬೇಕು. ನಾನು ಗೃಹಿಣಿಯಾಗಿ ಸಂತೋಷವಾಗಿರ್ಬೇಕು ಅಂತ ಏನೇನೋ ಕನ್ಸ್ಕೊಂಡಿದ್ದೆ.
ಸೊನ್ನೆ, ದೊಡ್ಡ ಸೊನ್ನೆ. ಬಿಗ್ ಜೀರೋ, ಬಿಗ್ ಜೀರೋ. ಮೈ ಲೈಫ್ ಇಸ್ ಬಿಗ್ ಜೀರೋ. ಮೈ ಲೈಫ್ ಇಸ್ ಬಿಗ್ ಜೀರೋ. ಮೈ ಲೈಫ್ ಇಸ್ ಬಿಗ್ ಜೀರೋ. ದೀಪ್ತಿ, ಮೈ ಲೈಫ್ ಇಸ್ ಬಿಗ್ ಜೀರೋ. ಏನಾಯ್ತು ಕ್ಷಮ? ಎದ್ದೇಳಿ ಕ್ಷಮ. ಕ್ಷಮ ಗಿರೀಶ್. ಕ್ಷಮ ತಗೊಳೆ, ನನಗೆ ಕಾಫಿ ಬೇಡ. ಕುಡಿಲಿ? ಆ ಕುಡಿಬೇಕು, ಇದನ್ನ ಕುಡಿಬೇಕಮ್ಮ. ಆ ಮಾಡ ನೋಡ್ದ, ನನ್ ಚಿನ್ನಿ ಅಲ್ವಾ ಇಲ್ಲಮ್ಮ. ಆ ಅಮ್ಮ ಜಾಣಿ ಅಲ್ವಾ, ಕುಡಿ ಚಿನ್ನ ನನ್ ಬಂಗಾರ ಕುಡಿಯಪ್ಪ. ಆ ಒಂದ್ ಕೆಲ್ಸ ಮಾಡೆ, ನನ್ ಮಗುನ ನೀನೇ ಸಾಕು, ಗಿರೀಶ್ ಕೂಡ ಒಪ್ಕೋತಾನೆ. ಹಾಗಾಗುತ್ತೇನೆ. ನಾನ್ ಯಾರೇ ಇದಕ್ಕೆ? ಇದ್ರಲ್ಲಿ ಹರಿತಿರೋದು ನಿನ್ ರಕ್ತ, ಇದು ಕೊಟ್ಟ ಹಾಲು ನಿನ್ ಉಸಿರು. ನನಗ್ ಕೊಟ್ಟ ಮಾತ್ರಕ್ಕೆ ಇದು ನಂದಾಗತ್ತ. ದೀಪ್ತಿ, ಇನ್ನೂ ಆಸೆ ಇದೆ ಕಣೆ. ಫಲ ಚಿಗುರುತ್ತೇನು ಅಂತ ಕಾಯ್ತಾ ಇದ್ದೀನಿ. ಇನ್ನು ಕಾಯೋದು ಮೂರ್ಖತನ. ದೋಣಿ ಒಡೆದು ಹೋಗಿದೆ ಅಂತ ಗೊತ್ತಿದ್ದು ಅದ್ರಲ್ಲೇ ಸಾಗಿದ್ರೆ ಮುಳುಗ್ ಹೋಗ್ತೀಯ. ಹಾಗಾದ್ರೆ ದೋಣಿ ಬದಲಾಯಿಸ್ಬೇಕು ಅಂತೀಯ? ಖಂಡಿತವಾಗ್ಲು. ದೋಣಿ ಬದಲಾಯಿಸಿ ದಡ ಸೇರಿದ್ಲು ಅಂತ ಕೆಟ್ಟ ಹೆಸರು ಬರುತ್ತೆ. ಈ ಕ್ಷಮ, ನೀನ್ ಯಾವ ಕಾಲದಲ್ಲಿದ್ಯೆ? ಅಳೋ ಹೆಣ್ಣಾಗಿ ಮೂಲೆಯಲ್ಲಿ ಕೂತ್ಕೋಬೇಡ. ಆ ಸೀತೆ ಸಾವಿತ್ರಿ ಕಾಲ ಎಲ್ಲ ಮುಗ್ದೋಯ್ತು. ಒಬ್ಬ ಗಂಡ ಅನ್ನಿಸ್ಕೊಂಡನು ಗಂಡನಾಗ್ ಬಾಳ್ದೆ ಹೋದ್ರೆ ಯಾಕೆ ನಿಲ್ಸ್ಬಿಟ್ಟೆ ಹೇಳು. ಹೇಳೋ ತುಂಬಾ ಏಸಿದ್ದೀತಿ. ಲೇ ಕ್ಷಮ, ನಿಂಗೆ ಇನ್ನೂ ವಯಸ್ಸಾಗಿಲ್ಲ ಕಣೆ. ಇರು ಹೇಳು, ರಾಜೀವ್ ಲೆಟರ್ ಬಂದಿದೆ. ಇನ್ನು ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ ಅಮೆರಿಕಾದಲ್ಲಿ ಕಾಯ್ತಾ ಇದ್ದಾರೆ ಕಣೆ. ಕ್ಷಮ, ಇದನ್ನೇನ್ ಮಾಡ್ಲಿ? ಅದು ನಿನ್ ಪಾಲಿಗೆ ಮುಳ್ಳು, ಕಿತ್ತು ಬಿಸಾಕು. ಏನೇ ಆದ್ರೂ ಅವ್ರು ನನ್ ಗಂಡ ದೀಪ್ತಿ. ನಾಳೆ ಹೇಗೆ ರಾಜೀವ್ ನನಗೆ ಮೋಸ ಮಾಡಲ್ಲ ಅಂತ ಏನೇ ಗ್ಯಾರಂಟಿ? ಏನಾಗಿದೆ ಕ್ಷಮ ನಿಂಗೆ? ನಿನ್ ಮೇಲೆ ನಿಂಗ್ ನಂಬಿಕೆ ಇಲ್ವೇನೆ? ನಂದು, ನಿನ್ ತಂಗಿರ್ದು, ಎಲ್ರ ಮದ್ವೆನೂ ಅಷ್ಟೊಂದು ಹಠ ಮಾಡಿ ಕಷ್ಟಪಟ್ಟು ಒಳ್ಳೆ ಕಡೆ ಸೇರಿಸ್ತೆ. ಆದ್ರೆ ನಿನ್ ವಿಷಯದಲ್ಲಿ ನಿನ್ ಹಳ್ಳ ಬಿದ್ಬಿಟ್ಟೆ ಕಣೆ. ಕ್ಷಮ, ದೀಪ್ತಿ ಹೇಳ್ತಿರೋದು ಕರೆಕ್ಟ್. ಎಷ್ಟು ಹೇಳಿದ್ವಿ ಈ ಮದ್ವೆ ಬೇಡ ಅಂತ, ಆದ್ರೆ ನೀನ್ ಮಾತ್ರ ನಿನ್ ಹಠನ್ ಬಿಡ್ಲೇ ಇಲ್ಲ. ಕ್ಷಮ, ಒಂದೇ ರಕ್ತ ಹಂಚ್ಕೊಂಡು ಬಿಟ್ಟಿರೋದ್ರಿಂದ ನಾನೊಂದ್ ಮಾತು ಹೇಳ್ತೀನಿ, ಇನ್ನು ಕಾಲ ಮೀರಿಲ್ಲ. ಆ ಶ್ರೀನಾಥ್ನ ಡೈವರ್ಸ್ ಮಾಡಿ ರಾಜೀವ್ನ ಮದ್ವೆ ಆಗು ಕ್ಷಮ. ಆ ದೇವ್ರು ನನ್ನ ಹಣೆಯಲ್ಲಿ ಏನ್ ಬರ್ತಿದ್ದಾನೋ ಹಾಗಾಗತ್ತೆ. ಈ ಮಕ್ಕಳನ್ನೆಲ್ಲ ನನ್ ಜೊತೆ ಕಳಿಸ್ಕೊಡಿ, ಮೈಸೂರು ಝೂ ಕರ್ಕೊಂಡು ಹೋಗ್ತೀನಿ. ಇವ್ರ ಜೊತೆಲಿದ್ರೆ ಎಲ್ಲ ಮರ್ತು ಹೋಗುತ್ತೆ ಅಲ್ವೇನೋ? ಬಾ ಚಿನ್ನಿ. ಅಮ್ಮ ಜೋಪನ. ದೀಪ್ತಿ, ಆ ಲೆಟ್ರ್ ಕೊಡು. Thank you.
कौन है? ये एड्रेस स्वल्प बेकागित्तु। सॉरी, नंग सरिया गोत्तिला। उन ग्लास नीर कोड़तीरा। अदक्के नंते, बन्नी कूत्कोळ्ळि। ಇದು ಶ್ರೀನಾಥ್ ಅವ್ರ ಮನೆನಾ? ಹೌದು. ಅವ್ರು ನಿಮ್ಗೆ ಆಗುತ್ತೋ? ನನ್ನ ಹತ್ರದ ರಿಲೇಟಿವ್. ಅವ್ರು ನಂಗೆ ಹೇಳಲೇ ಇಲ್ಲ ನೋಡಿ. ಅವ್ರು ಯಾವಾಗ್ಲೂ ಹೀಗೆ ಎಷ್ಟೋ ವಿಷಯ ನನ್ನಿಂದ ಮುಚ್ಚಿಡ್ತಾರೆ. ನಮ್ದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ನೋಡಿ, ಅದಕ್ಕೆ ಅವ್ರ ಅಮ್ಮ ಅವ್ರ ಮನೆಯವರಿಂದ ನನ್ನ ದೂರ ಇಟ್ಟಿದ್ದಾರೆ. ಹಾಗಾದ್ರೆ ನಿಮ್ಗೂ ಶ್ರೀನಾಥ್ಗೂ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಇವಳೇ ನನ್ನ ಮಗಳು. ನಮ್ಮಿಬ್ರಿಗೂ ಕಾಲೇಜ್ನಲ್ಲೇ ಲವ್ ಆಗಿತ್ತು. ಮಾ, ಮೇರೆಕೋ ಭೂಕ್ ಲಗ್ ರಹಾ ಹೈ, ಪಪ್ಪಾ ಅಭಿ ತಕ್ ನಹೀ ಆಯೆ, ಆಓ ಮಾ. ಅವ್ರ ಅಪ್ಪನ್ ತುಂಬಾ ಹಚ್ಕೊಂಬಿಟ್ಟಿದ್ದಾಳೆ. ಒಂದ್ ನಿಮಿಷ ಬರ್ತೀನಿ, ಆಓ ಬೇಟಿ. ಹಾ
ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನಗೆ ನೈಟ್ ಡ್ಯೂಟಿ ಇದೆ, ಬೆಳಗ್ಗೆ ಮಾತಾಡೋಣ. ಅಮೆರಿಕಾ ಕರ್ಕೊಂಡು ಹೋಗ್ತೀರಾ? ಜೀವನದಲ್ಲಿ ಸೋಲಿನ ಮುಖನೇ ನೋಡಿರೋ ನನಗೆ ಗೆಲುವಿನ ಮುಖ ತೋರಿಸ್ತೀರಾ? ನಾನು ಯಾವತ್ತೂ ನಿಮ್ಗೋ ಸುಟ್ಟಾಯ್ತಿರೋನೆ, ಅವತ್ತು ಬರೀ ಫೋಟೋ ಸುಟ್ಟಾಗ್ತೀವಿ ಅಷ್ಟೇ. ಆದ್ರೆ ನನ್ನ ಹೃದಯದಲ್ಲಿ ನೀವು ಅಚ್ಚ ಉಳಿದ್ಬಿಟ್ಟಿದ್ರ. Oh.
ಆತ್ಮಹತ್ಯೆಗೆ ನಾನೇ ಜವಾಬ್ದಾರಿ ಅಂತ ಬರೆದಿದ್ದಾರೆ. ಇದು ಅವ್ರದೇ ಹ್ಯಾಂಡ್ ರೈಟಿಂಗ ನೋಡಿ.